ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಕಸನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನುಡಿಯೊಳಗಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನು ಎಂತು ಒಲಿವನೆಯ. ಹೌದು ವೀಕ್ಷಕರೇ, ನಮ್ಮ ನುಡಿ ನಡೆಗೆ ಪೂರಕವಾಗಿರಬೇಕು. ನಾವೇನು ನುಡಿಯುತ್ತೇವೋ ಅದು ನಡೆಗೆ ಪೂರ್ವಕವಾಗಿರಬೇಕು. ನಮ್ಮ ನಡವಳಿಕೆ ಉತ್ತಮವಾಗಿರಬೇಕು, ಆಗ ಮಾತ್ರ ನಮ್ಮ ವ್ಯಕ್ತಿತ್ವ ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾದರೆ ವ್ಯಕ್ತಿತ್ವ ಅಂದರೆ ಏನು? ವ್ಯಕ್ತಿತ್ವ ವಿಕಾಸ ಯಾಕಾಗಬೇಕು? ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ವ್ಯಕ್ತಿತ್ವ ವಿಕಸನದ ತರಬೇತುದಾರರು ಹಾಗೂ ಶ್ರೀರಂಗಪಟ್ಟಣದ ಪರಿವರ್ತನ ಸಂಸ್ಥೆಯ ಡೀನ್ಗಳಾದ ಶ್ರೀ ಚೇತನ್ ರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ವ್ಯಕ್ತಿತ್ವ ವಿಕಸನ ಕುರಿತು ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ 08232406555 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಚೇತನ್ ರಾಮ್ ಸರ್ರವರಿಂದ ತಿಳಿದುಕೊಳ್ಳಬಹುದು. ಹಾಗೆ ನೀವು ಮಾತನಾಡುವಾಗ ನಿಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡಿ. ಸರ್, ಮೊದಲಿಗೆ ನಾವು ಹೇಳ್ತೀವಿ ನಮ್ಮ ವ್ಯಕ್ತಿತ್ವ ಗಟ್ಟಿಯಾಗಬೇಕು, ವ್ಯಕ್ತಿತ್ವ ಉನ್ನತ ಮಟ್ಟದಲ್ಲಿರಬೇಕು, ಏನೇನೋ ದೊಡ್ಡವರಿಂದ ಹಲವಾರು ಮಾತುಗಳನ್ನ ಕೇಳ್ತಾ ಇರ್ತೀವಿ. ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂತಂದರೆ ವ್ಯಕ್ತಿತ್ವ ಅಂದರೆ ಏನು? ಈ ವ್ಯಕ್ತಿ ನೋಡ್ತಿರ್ತೀವಿ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಮಾತಾಡ್ತೀವಿ, ಆದರೆ ವ್ಯಕ್ತಿತ್ವ ಅಂದ್ರೇನು ಅನ್ನೋದಕ್ಕೆ ಡೆಫಿನೇಷನ್ ಹೇಳೋದು ಕಷ್ಟ ಆಗುತ್ತೆ. ಹೌದು. ಅದಕ್ಕೆ ನಾನು 32 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ, ವ್ಯಕ್ತಿತ್ವ ವ್ಯಕ್ತಿತ್ವ ವಿಕಸನ ಈ ಕೆಲಸವನ್ನು ತರಬೇತಿಯ ಮೂಲಕ ಹೇಳ್ತಾ ಇದ್ದೀನಿ. ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವ್ಯಕ್ತಿತ್ವದ ಮೂರು ಬಗೆಗಳನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದು ಈ ಕಣ್ಣು, ಈ ಮೂಗು, ಈ ಬಾಯಿ, ಈ ಗದ್ದ, ಈ ಕೆನ್ನೆ, ಈ ಕಿವಿ, ಈ ಹೈಟು, ಈ ವೆಯ್ಟು, ಈ ಕಲರು, ಈ ಕಾಂಪ್ಲೆಕ್ಷನು, ಹೀಗಿರುವ ನಾನು, ಇದೇ ದೈಹಿಕ ವ್ಯಕ್ತಿತ್ವ, ಫಿಸಿಕಲ್ ಪರ್ಸನಾಲಿಟಿ. ಈ ಫಿಸಿಕಲ್ ಪರ್ಸನಾಲಿಟಿ ಜೀವ ರಹಿತ ವಸ್ತುಗಳಿಗೂ ಇರುತ್ತೆ, ಜೀವ ಸಹಿತ ವಸ್ತುಗಳಿಗೂ ಇರುತ್ತೆ. ಅದು ಕಲ್ಲು, ಅದು ಮರ, ಅದು ಎಮ್ಮೆ, ಅದು ಕತ್ತೆ, ಅವಳು ಕುಸುಮ, ಇವನು ಪುರುಷೋತ್ತಮ. ಈ ದೈಹಿಕ ವ್ಯಕ್ತಿತ್ವಕ್ಕೆ ಮೂರು ಅಂಶಗಳಿರಬೇಕು. ಮೊದಲನೇದು ಸೈಜ್, ಎರಡನೇದು ಶೇಪ್, ಮೂರನೇದು ಸ್ಟ್ರಕ್ಚರ್. ಈ ಸೈಜ್, ಶೇಪ್, ಸ್ಟ್ರಕ್ಚರ್ ಇದ್ರೆ ದೈಹಿಕ ವ್ಯಕ್ತಿತ್ವ. ಈ ದೈಹಿಕ ವ್ಯಕ್ತಿತ್ವದ ಗುರಿ ಏನು ಅಂದ್ರೆ, ಈ ನೋಡ್ತಿದ್ದಂಗೆ ಇದು ಗ್ಲಾಸ್, ಇದು ಫ್ಯಾನ್, ಇದು ಕಲ್ಲು, ಇದು ಹೇಳಕ್ಕೆ ಅನುಕೂಲ ಆಗುತ್ತೆ, ಇದೆ ಐಡೆಂಟಿಫಿಕೇಶನ್. ಸೊ ಟು ಐಡೆಂಟಿಫೈ ವಾಟ್ ಈಸ್ ವಾಟ್, ಇದು ದೈಹಿಕ ವ್ಯಕ್ತಿತ್ವ. ಎರಡನೇದಿದೆ ಜೀವರಹಿತದಿಂದ ಜೀವಸಹಿತದಿಂದ ಸೀದಾ ಮನುಷ್ಯಂಗೆ ಬಂದ್ಬಿಡ್ತೀವಿ, ಅದೇ ಮನುಷ್ಯ. ಮನುಷ್ಯಂಗೆ ಒಂದು ಮೆದುಳಿದೆ, ಜ್ಞಾನ ಕೌಶಲ, ತಿಳ್ಕೊಳ್ಳೋದು ಮಾಡೋದು. ಈ ತಿಳ್ಕೊಂಡು ಮಾಡುವ ಈ ಕೆಲಸ ಬ್ರೈನಿಗೆ ಸಂಬಂಧಪಟ್ಟಿದ್ದು, ಮನುಷ್ಯಂಗೆ ಇರುವ ಅದ್ಭುತವಾದಂತಹ ಎರಡನೇ ವ್ಯಕ್ತಿತ್ವ ಬೌದ್ಧಿಕ ವ್ಯಕ್ತಿತ್ವ, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ಮೂರನೇದೊಂದಿದೆ, ಏನ್ ಸಿಟ್ಟು ಮಾಡ್ತಾರ್ರಿ ಅವರು, ಅವ್ರು ನೋಡಿ ನಗ್ತಾ ಇರ್ತಾರೆ. ಇವರಿಗೆ ಆತ್ಮವಿಶ್ವಾಸ ಹೆಚ್ಚು, ಇವರಿಗೆ ಉತ್ಸಾಹ ಹೆಚ್ಚು, ಇವರು ಜನರ ಜೊತೆ ಚೆನ್ನಾಗಿರ್ತಾರೆ, ಇವರು ತಂಡದಲ್ಲಿ ಚೆನ್ನಾಗಿ ಭಾಗವಹಿಸ್ತಾರೆ, ಇವರು ಸ್ವ ಉತ್ಸಾಹಿಗಳು. ಇದೆಲ್ಲ ಹೇಳುವ ನಡಾವಳಿಕೆಯ ವ್ಯಕ್ತಿತ್ವ, ಬಿಹೇವಿಯರಲ್ ಪರ್ಸನಾಲಿಟಿ. ಫಿಸಿಕಲ್, ದೈಹಿಕ, ಬೌದ್ಧಿಕ, ಇಂಟೆಲೆಕ್ಚುಯಲ್ ಮತ್ತು ನಡಾವಳಿಕೆ, ಬಿಹೇವಿಯರ್. ಈ ಮೂರೂ ಸೇರಿ ಒಟ್ಟು ವ್ಯಕ್ತಿತ್ವ ಆಗುತ್ತೆ. ಈ ಮೂರು ನೂರು 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 ಆದ್ರೆ ನಿಮ್ ವ್ಯಕ್ತಿತ್ವ ನೂರು. ವ್ಯಕ್ತಿತ್ವ ನೂರಾದಾಗ ಮಾಡೋ ಕೆಲಸದಲ್ಲೆಲ್ಲ ಯಶಸ್ಸು ನೂರು. ಈಗ ನೀವು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ
ಅದು ಹೆಂಡತಿಯಾಗಿ ಗಂಡನಾಗಿ ತಮ್ಮನಾಗಿ ಅಣ್ಣನಾಗಿ ಪಾದಚಾರಿಯಾಗಿ ಶಿಕ್ಷಕರಾಗಿ ಇಂಜಿನಿಯರ್ ಆಗಿ ಏನಾದರೂ ಆಗಿ ನೂರಕ್ಕೆ ನೂರು ಯಶಸ್ಸು ಸಿಗ್ತಾ ಇದೆಯಾ? ಖಂಡಿತ ಇಲ್ಲ. ಸಿಗ್ತಾ ಇಲ್ಲ ಅಂದರೆ ಈ ದೈಹಿಕ ಬೌದ್ಧಿಕ ನಡವಳಿಕೆ ಈ ಮೂರು ವ್ಯಕ್ತಿತ್ವದಲ್ಲಿ ಎಲ್ಲೋ ಸಮಸ್ಯೆ ಇದೆ. ಅದನ್ನು ಜಾಸ್ತಿ ಮಾಡಿಕೊಂಡ್ರೆ ಬೆಳೆಸ್ಕೊತಾ ಹೋದರೆ ಅಂದರೆ ಇರೋ ವ್ಯಕ್ತಿತ್ವನ ಬೆಳೆಸ್ಕೊಂಬಿಡ್ಬೇಕು. ಹಾಗೆ ಬೆಳೆಸ್ಕೊಂಬಿಟ್ರೆ ಹೆಚ್ಚು ಯಶಸ್ಸು ಸಿಗುತ್ತೆ. ಇದೇ ವ್ಯಕ್ತಿತ್ವ ಅಂದರೆ ಮತ್ತು ಮೂರು ಬಗೆಗಳ ವ್ಯಕ್ತಿತ್ವ. ನೀವು ಹೇಳಿದ್ರಿ ನೂರು 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 ಮೂರು ಆಯಾಮಗಳಲ್ಲೂ ನೂರು ನೂರು ಪರ್ಸೆಂಟನ್ನ ತಗೊಂಡ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ ವ್ಯಕ್ತಿತ್ವವನ್ನು ಸಂಪಾದಿಸ್ಕೊಂಡಂಗೆ. ಕರೆಕ್ಟ್. ಹೇಗೆ ಆ ವ್ಯಕ್ತಿತ್ವ ವಿಕಾಸ ಹೊಂದದ ಹೇಗೆ? ಕರೆಕ್ಟ್. ವ್ಯಕ್ತಿತ್ವ ವಿಕಸನ ಅಂದ್ರೆ ಏನು? ಕರೆಕ್ಟ್. ಮೊದಲನೇ ಪದ ವ್ಯಕ್ತಿತ್ವ. ಮೂರು ಬಗೆ ವ್ಯಕ್ತಿತ್ವ ಹೇಳ್ಬಿಟ್ಟದೆ ಈಗ ಬೌದ್ಧಿಕ ನಡವಳಿಕೆ. ಹೌದು. ವಿಕಸನ ಅಂದ್ರೆ ಏನು ಅಂದ್ರೆ ಈಗ ನೋಡಿ ಈಗ ನಿಮಗೆ ದೈಹಿಕ ಬೌದ್ಧಿಕ ನಡವಳಿಕೆ ಅರವತ್ತು ಅಂತ ಇಟ್ಕೊಂಡು ಅಲ್ಲಿಗೆ ನಿಮ್ಗೆ ಸರಾಸರಿ ವ್ಯಕ್ತಿತ್ವ ಎಷ್ಟು? ಅರವತ್ತು. ಅರವತ್ತು ಅರವತ್ತು ಅರವತ್ತರ ಸರಾಸರಿ ಅಂದ್ರೆ ಏನು? ಅರವತ್ತು ಪ್ಲಸ್ ಅರವತ್ತು ಪ್ಲಸ್ ಅರವತ್ತು ಬೈ ಮೂರು ಅಲ್ಲಿಗೆ ಅರವತ್ತು. ನಿಮ್ ವ್ಯಕ್ತಿತ್ವ ಎಷ್ಟು? ಅರವತ್ತು. ಸೊ ಅರವತ್ತು ವ್ಯಕ್ತಿತ್ವ ಇದ್ರೆ ಅಪ್ಪಪ್ಪ ಅಂದ್ರೆ ಸೊನ್ನೆಯಿಂದ ನೂರು ಕೆಲಸ ಮಾಡಿದಲ್ಲಿ ಯಶಸ್ಸು ಎಷ್ಟು ಸಿಗ್ಬೋದು? ಅಬ್ಬಬ್ಬ ಅಂದ್ರೆ ಎಷ್ಟು ತಿಂತಿರೋ ಅಷ್ಟು ಹೊಟ್ಟೆ ತುಂಬುತ್ತೆ, ಎಷ್ಟು ದುಡ್ಡಿದೆಯೋ ಅಷ್ಟು ತಿಂತೀರಿ, ಎಷ್ಟು ಓದಿದ್ರೋ ಅಷ್ಟು ಮಾರ್ಕ್ಸ್ ಬರುತ್ತೆ. ಸೊ ಅರವತ್ತು ವ್ಯಕ್ತಿತ್ವ ಇದ್ರೆ ಯಶಸ್ಸು ಎಷ್ಟಿರ್ಬೋದು? ಅಬ್ಬಬ್ಬ ಅಂದ್ರೆ ಅರವತ್ತು. ಈಗ ನಿಮ್ಗೆ ಯಶಸ್ಸು ಎಂಬತ್ತು ಬೇಕು ಅಂತ ಅನ್ನಿಸ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಎರಡೇ ದಾರಿ, ನನಗೆ ಎಂಬತ್ತು ಯಶಸ್ಸು ಬೇಡ ಅಂತ ಇಳಿಸ್ಕೊಂಡ್ಬಿಡೋದು. ಕೆಲವರು ಗುರಿನೇ ಇಟ್ಕೊಳ್ಳಲ್ವಲ್ಲ, ದೊಡ್ಡ ಗುರಿನೇ ಇಟ್ಕೊಳ್ಳಲ್ವಲ್ಲ, ಯಾಕೆ ಬೇಡ ನಮ್ಗೆ ಅಂತ. ಓಕೆ, ಈಗ ಇನ್ನೊಂದು ದಾರಿ ಏನು ಯಶಸ್ಸಿಗೆ? ನನಗೆ ಇಷ್ಟು ಬೇಡ ಅಂತ ಇಳಿಸ್ಕೊಳ್ಳೋದು ಒಂದು. ಓಕೆ, ಇನ್ನೊಂದು ದಾರಿ ಏನು? ವ್ಯಕ್ತಿತ್ವ ಜಾಸ್ತಿ, ಇರುವ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡಿ. ಹಲೋ, ನನ್ನ ನೋಡಿ, ಹೊಸ ಗುರಿಗಾಗಿ ಹೊಸ ಯಶಸ್ಸಿಗಾಗಿ ಹೊಸ ಸವಾಲಿಗಾಗಿ ಇರುವ ವ್ಯಕ್ತಿತ್ವವನ್ನ ಜಾಸ್ತಿ ಮಾಡ್ಕೋತೀವಲ್ಲ, ಇದೇ ವ್ಯಕ್ತಿತ್ವ ವಿಕಾಸ. ಸೊ ಟು ರೀಚ್ ನ್ಯೂ ಇಯರ್ ಗೋಲ್ಸ್, ಟು ರೀಚ್ ನ್ಯೂ ಇಯರ್ ಹೈಟ್ಸ್, ಟು ಮೀಟ್ ನ್ಯೂ ಇಯರ್ ಚಾಲೆಂಜಸ್, ಯು ರೈಸ್ ಯುವರ್ ಪರ್ಸನಾಲಿಟಿ ಫ್ರಮ್ ಒನ್ ಲೆವೆಲ್ ಟು ದ ಅದರ್ ಲೆವೆಲ್, ಇಟ್ ಇಸ್ ಕಾಲ್ಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಈಗ ನೀವು ಇಷ್ಟು ಓದಿದಿರಿ, ಇಷ್ಟು ಮಾರ್ಕ್ಸ್. ಹೌದು. ಈಗ ಇಷ್ಟು ಮಾರ್ಕ್ಸ್ ಬರಬೇಕು ಅಂದ್ರೆ ಇಷ್ಟು ಓದ್ಬೇಕು ಅಲ್ವೇ? ಜ್ಞಾನ ಕೌಶಲ ಮನೋಭಾವ ಮೂರು ಏರ್ಸ್ಕೊಂಡು ದೈಹಿಕ ಬೌದ್ಧಿಕ ನಡವಳಿಕೆ ಕೇಳಿಸ್ಕೊಂಡು ನಿಮ್ ಬ್ರ್ಯಾಂಡ್ ಬೆಳೆಯುತ್ತೆ, ವ್ಯಕ್ತಿತ್ವ ಇರೋದು ಜಾಸ್ತಿ ಆಗ್ಬಿಡುತ್ತೆ. ಈ ವರ್ಷ ಸುಮಾರಾದ ಟೀಚರ್, ಮುಂದ್ ವರ್ಷ ಮಕ್ಕಳೆಲ್ಲ ಅದೇ ಟೀಚರ್ ಬೇಕು, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವರು ತಿಳ್ಕೊಂಡಿದ್ದು ಪಾಠ ಮಾಡೋದು ಅರ್ಥ ಆಗದವ್ರಿಗೂ ಅರ್ಥ ಮಾಡಿಸಿದ್ದು, ಪ್ರೀತಿಯಿಂದ ಅರ್ಥ ಮಾಡಿಸಿದ್ದು ಎಲ್ಲವೂ ಜಾಸ್ತಿ ಆಗೋಯ್ತು. ಅಲ್ಲಿಗೆ ಇದ್ದ ವ್ಯಕ್ತಿತ್ವ ಏನಾಯ್ತು? ಈಗ ಅದೇ ವ್ಯಕ್ತಿತ್ವ ವ್ಯಕ್ತಿತ್ವ ಮಕ್ಕಳಿಗೆ ಅರ್ಥ ಆದ್ದೇನಾಯ್ತು? ಜಾಸ್ತಿ ಆಯ್ತು. ಅರ್ಥ ಅದಕ್ಕೆ ಮಾರ್ಕ್ಸ್ ಏನಾಯ್ತು? ಜಾಸ್ತಿ ಬಂತು. ಸೊ ವ್ಯಕ್ತಿತ್ವ ವಿಕಸನದಿಂದ ನಮ್ಮ ಗುರಿಗಳನ್ನು ಈಡೇರಿಸ್ಕೊಳ್ಳೋದು ಅದೇ ಯಶಸ್ಸು. ಯಶಸ್ಸು ಜಾಸ್ತಿ ಸರ್. ಇದು 21ನೇ ಶತಮಾನ, ಕಾಂಪಿಟೇಟಿವ್ ವರ್ಲ್ಡ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಯಾರು ಹೋರಾಡ್ತಾರೋ ಅವ್ರಿಗೆ ಉಳಿವು ಸಾಧ್ಯ. ಸೊ ಈ ವ್ಯಕ್ತಿತ್ವ ವಿಕಸನ ಈ 21ನೇ ಶತಮಾನದಲ್ಲಿ ಹೇಗೆ ಅನಿವಾರ್ಯ ಆಗುತ್ತೆ? 100,000 ವರ್ಷದ ಹಿಂದೆ 100,000,000 ಜನ ಇದ್ರಂತೆ. 1950ರಲ್ಲಿ 300 ಚಿಲ್ಲರೆ ಕೋಟಿ ಜನ ಪ್ರಪಂಚದಲ್ಲಿ, ನಮ್ಮಲ್ಲೂ 33 ಭಾರತೀಯರು ಅಂತಿದ್ರು, ನಮ್ಮಲ್ಲೂ 3 ಕೋಟಿ ಕನ್ನಡಿಗರು ಅಂತಿದ್ರು. ಈಗ 2018ರಲ್ಲಿ 135 ಕೋಟಿ ನಾವು, 150 ಕೋಟಿ ಚೈನಾದಲ್ಲಿ ಐತೆ, ನಮ್ಮಲ್ಲಿ 3 ಕೋಟಿ ಇದ್ದಿದ್ದು 7 ಕೋಟಿ, ಪ್ರಪಂಚದಲ್ಲಿ 666 ಕೋಟಿ. ಸರ್ ಒಂದು ಕರೆ ಇದೆ ನೋಡಿ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸರ್ ಸಿದ್ದೇಗೌಡರು. ಥ್ಯಾಂಕ್ ಯು ಸರ್. ನಮ್ ಜೊತೆ ಚೇತನ್ ರಾಮ್ ಅವರು ಇದ್ದಾರೆ. ಪಿ ಯು ಸಿ ಪಾಸ್ ಮಾಡಿದ್ದಾರೆ. ಈಗ ಫಸ್ಟ್ ಪಿ ಯು ಸಿ ಆಯ್ತು ಅಂದ್ರೆ ಸೆಕೆಂಡ್ ಪಿ ಯು ಸಿ ಮಾಡ್ಲೇಬೇಕು. ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಏನ್ ಮಾಡ್ಬೋದು ಅನ್ನೋದು ಬೇರೆ ವಿಷಯ.
ಓಕೆ ಕಾಮರ್ಸ್ ಲೈನ್ ಆದ್ರಿಂದ ಈಗ ಅವನು ಸೆಕೆಂಡ್ ಪಿ ಯು ಸಿಗೆ ಎಂಟ್ರಿ ಆಗಬೇಕು ಫಸ್ಟ್ ಪಿ ಯು ಸಿನಲ್ಲಿ ಏನೇನು ತೊಂದರೆಗಳು ಬಂತೋ ಅದನ್ನು ನಿವಾರಣೆ ಮಾಡಿಕೊಂಡು ಇನ್ನೂ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಹೆಚ್ಚು ಏಕಾಗ್ರತೆ ಹೆಚ್ಚು ನೆನಪಿನ ಶಕ್ತಿ ಹೆಚ್ಚು ಓದುವುದು ಹೆಚ್ಚು ಒಳ್ಳೆಯ ಟೈಮ್ ಟೇಬಲ್ಲು ಕ್ಲಾಸಿಗೆ ಸರಿಯಾಗಿ ಹೋಗೋದು ಸರಿಯಾಗಿ ಕೇಳೋದು ಅಂದಂದಿನ ಪಾಠವನ್ನು ಅಂದೇ ಓದೋದು ಟೆಕ್ಸ್ಟ್ ಬುಕ್ ಓದೋದು ಅವನದೊಂದು ನೋಟ್ಸ್ ಮಾಡ್ಕೊಳ್ಳೋದು ಯಾವುದ್ಯಾವುದ್ರಲ್ಲಿ ಕಮ್ಮಿ ಇತ್ತು ಅದ್ರಲ್ಲಿ ಜಾಸ್ತಿ ಮಾಡ್ಕೊಳ್ಳೋದು ಹೀಗೆ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಅವನಲ್ಲಿರುವ ಶಕ್ತಿಗಳನ್ನು ಅಧ್ಯಯನದ ಶಕ್ತಿಗಳನ್ನು ಮೆಮೊರಿಯ ಶಕ್ತಿಗಳನ್ನು ಜಾಸ್ತಿ ಮಾಡಿಕೊಂಡು ಹೆಚ್ಚು ಅಂಕ ಗಳಿಸಲಿಕ್ಕೆ ಮುಂದಿನ 300 ದಿನ ಅವನು ಕೆಲಸ ಮೆಮೊರಿ ಮೆಮೊರಿ ಅಂತಂದ್ರೆ ಏನು ಅಂದ್ರೆ ಒಳಗಿರೋದು ಹೊರಗೆ ಎಳೆಯೋದು ಈಗ ಒಳಗಿದ್ರೆ ತಾನೇ ಹೊರಗೆ ಎಳೆಯೋದು ಈಗ ನನ್ನ ಹತ್ರ 10 ರೂಪಾಯಿ ಇದ್ರೆ ಜೇಬಲ್ಲಿ ಹೇಳಿದ್ರೆ 10 ರೂಪಾಯಿ ಬರುತ್ತೆ ನನ್ನ ಜೇಬಲ್ಲಿ ಏನು ಇಲ್ಲದೆ ಇದ್ರೆ ಹೇಳಿದ್ರೆ ಏನು ಬರಲ್ಲ ಅಂದ್ರೆ ಒಳಗಿದ್ರೆ ಎಳೆಯೋ ಈಗ ಬೇಕಾದಾಗ ಬೇಕಾದಷ್ಟನ್ನು ಎಳೆಯೋದೇ ಒಳ್ಳೆಯ ನೆನಪು ಆದ್ರಿಂದ ಅವನು ಶಿಸ್ತುಬದ್ಧವಾಗಿ ಓದಿದ್ರೆ ಸರಿಯಾಗಿ ಕ್ಲಾಸ್ಗೆ ಹೋದ್ರೆ ಅಂತಂದಿರೋ ಪಾಠವನ್ನು ಅಂದೇ ಹೋದ್ರೆ ವೇಳಾಪಟ್ಟಿ ಹಾಕ್ಕೊಂಡು ಹೋದ್ರೆ ಯಾವುದ್ಯಾವ್ದು ಅರ್ಥ ಆಗಿಲ್ಲ ಅದನ್ನು ಇನ್ನೊಂದ್ಸರಿ ಕೇಳಿ ಮಾಡಿ ಶಿಕ್ಷಕರಿಂದಲೋ ಮಿತ್ರರಿಂದಲೋ ಕೇಳಿ ತಿಳ್ಕೊಂಡು ಅವನು ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಯಾ ದಡ್ರು ಅನ್ನೋರು ಯಾರೂ ಇಲ್ಲ ದಡ್ಡ ವಿದ್ಯಾರ್ಥಿ ಎನ್ನುವವನು ಹುಟ್ಟೇ ಇಲ್ಲ ಅದರಿಂದ ಯಾರು ಹುಟ್ಟುತ್ತಾ ದಡ್ಡ್ರಿರಲ್ಲ ನಾವು ಕೆಲಸ ಸರಿಯಾಗಿ ಮಾಡಿದ್ರೆ ಸರಿಯಾಗಿ ಅಧ್ಯಯನ ನಡೆಸಿದ್ರೆ ಸರಿಯಾಗಿ ಮಾಡೋ ಕೆಲಸನ ಮಾಡಿದ್ರೆ ಖಂಡಿತ ಎಲ್ಲರೂ ಜಾಣ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಯಾರು ಬೇಕಾದ್ರೂ ಮಾರ್ಕ್ಸ್ ಏನ್ ಮಾಡ್ತೀರಿ ಕಾಲ ಕಾಲ ಬದಲಾದ ಹಾಗೆ ಹೊಸ ಹೊಸ ಆಕರ್ಷಣೆಗಳು ಬರುತ್ತೆ ಮಕ್ಕಳಿಗೆ ಈಗ ಟಿವಿ ಮೊಬೈಲು ಹೋಟೆಲು ಫ್ರೆಂಡ್ಸು ಇದೆಲ್ಲ ಬೈಕು ಇವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೇನು ಅಂದ್ರೆ ಬಿಟ್ಬಿಡು ಅಂದ್ರೆ ಬಿಡಲ್ಲ ಅವನು ಒಳ್ಳೆ ಆಯ್ತಲ್ಲ ಅವ್ನು ಬದುಕಿರೋದೆ ಅದರಿಂದ ಅದಕ್ಕೊಂದು ಕೆಲಸ ಮಾಡ್ಬೇಡ ನೀವೇನ್ ಮಾಡಿ ಗೊತ್ತೇ ಒಂದು ಗಂಟೆ 30-40 ನಿಮಿಷ ಓದ್ಬೇಕು 30 ನಿಮಿಷ ಓದು ಟೆಕ್ಸ್ಟ್ ಬುಕ್ ಅವತ್ತಿನ ಪಾಠ ಅವತ್ತು 10 ನಿಮಿಷ ನೋಡ್ಕೊಂಡು ಬರಿ 10 ನಿಮಿಷ ನೋಡ್ಕೊಳ್ದೆ ಬರಿ ಆಮೇಲೆ 10 ನಿಮಿಷ 15 ನಿಮಿಷ ರೆಸ್ಟು ಆ ರೆಸ್ಟ್ ಟೈಮಲ್ಲಿ ಕೊಡಿ ಮೊಬೈಲ್ ನಿಮ್ದೆ ಸೊ ಹೀಗೆ ಓದು ರೆಸ್ಟ್ ತಗೋ ಆ ರೆಸ್ಟ್ ಟೈಮಲ್ಲಿ ಮೊಬೈಲು ಟಿ ವಿ ಏನ್ ಬೇಕೋ ಮಾಡ್ಕೊಳ್ಳಿ ಹೀಗೆ ಓದೋದನ್ನು ನಿಲ್ಲಿಸು ಮೊಬೈಲ್ ಅಲ್ಲ ಓದುವುದರ ಜೊತೆ ಜೊತೆಯಲ್ಲಿ ತದನಂತರದಲ್ಲಿ ಈ ಬ್ರೇಕ್ ಟೈಮ್ ಅನ್ನು ಉಪಯೋಗಿಸಿದ್ರೆ ಬಹುಶಃ ಇದಕ್ಕೂ ಪರಿಹಾರವನ್ನು ಕಂಡಿಡಿ ಮಕ್ಕಳು ಮಕ್ಕಳು ಈ ಹಂತದಲ್ಲಿ ಹೇಗ್ ಬೇಕಾದ್ರೂ ಟರ್ನ್ ಆಗ್ತಾರೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಒಂದು 5 ಸೂತ್ರಗಳು ನಂಬರ್ 1 ಅವ್ರ ಜೊತೆನೆ ಕೂತ್ಕೊಂಡು ಓದ್ಬೇಕು ನೀವು ಟಿವಿ ನೋಡ್ಬಿಟ್ಟು ಸೀರಿಯಲ್ ನ ಅವನ್ಗೆ ಓದ್ಕೋ ಹೋಗೋ ಅಂದ್ರೆ ಅವ್ನು ಓದಲ್ಲ ಸೊ ಮಕ್ಕಳ ಜೊತೆಗೆ ಕೂರಬೇಕು ನೀವು ಪುಸ್ತಕ ಇಟ್ಕೊಳ್ಳಿ ತುಂಬಾ ದಿನ ಹೋಗಿದೆ ನಾವೆಲ್ಲ ಓದಿ ಮಾಡಿ ಪುಸ್ತಕ ಇಟ್ಕೊಂಡು ಎಲ್ಲರೂ ಕೂತ್ಕೋಬೇಕು ನಂಬರ್ 1 ನಂಬರ್ 2 ನಾನು ಹೇಳಿದಾಗೆ ಒಂದು 30-40 ನಿಮಿಷ ಓದಿದ ಮೇಲೆ ಒಂದು 10 ನಿಮಿಷ ಬ್ರೇಕ್ ಕೊಡೋದು ನಂಬರ್ 2 ನಂಬರ್ 3 ಮಕ್ಕಳನ್ನ ರೂಮ್ ಬಾಗಿಲು ಹಚ್ಕೊಂಡು ಅವ್ರ ಪಾಡಿಗೆ ಅವ್ರು ಓದ್ತಾರೆ ಅನ್ನೋದನ್ನ ಬಿಡಬಾರದು ರೂಮಲ್ಲೇ ಓದಿದ್ರುವೆ ಬಾಗಿಲು ತೆಗೆದಿರ್ಲಿ ಅವ್ರು ಬಾಗಿಲು ತೆಗೆದಿದ್ರೆ ಏನ್ ಮಾಡ್ತೀನಿ ಗೊತ್ತಾಗುತ್ತೆ ಹೀಗೆ ನಮ್ಮ ಕಣ್ಣೆದುರಿಗೆ ಇಟ್ಕೊಂಡು ನಾವು ಅವ್ರ ಜೊತೆ ಕೂತ್ಕೊಂಡು ಓದಿಸಿದ್ರೆ ಓದಿದ್ರೆ ಬಹುಶಃ ನಮ್ಮ ಮಕ್ಕಳಲ್ವೇ ಯಾರು ನೋಡ್ಕೊಳ್ಳಲ್ಲ ಅವ್ರನ್ನ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಬೇಕು ಅದರಿಂದ ಅವ್ರ ಬಗ್ಗೆ ಜವಾಬ್ದಾರಿ ಇರಬೇಕು ಸರ್ ಅವರ ಮಾತಿಗೆ ಪೂರಕವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ 21ನೇ ಶತಮಾನದಲ್ಲಿ ಇದು ಒಂಥರ ಸ್ಪರ್ಧಾ ಪ್ರಪಂಚ ಆಗಿರೋದ್ರಿಂದ ಈ ವ್ಯಕ್ತಿತ್ವ ವಿಕಸನ ಅನ್ನೋದು ಎಷ್ಟು ಸ್ಪರ್ಧೆನೆ ಇರಲಿಲ್ಲ ಹೌದು ಹಿಂದೆ ಈಗ ಒಂದು 50-60 ವರ್ಷದಿಂದ 30 ವರ್ಷದಿಂದ ಒಲಿಂಪಿಕ್ ಬಹುಮಾನ ತಗೊಳ್ಳೋದು ಸುಲಭ ಇತ್ತೇನ ಈಗ 0.00001/100th of a second ನಲ್ಲಿ ಪಿಟಿ ಉಷಾ ಲಾಸ್ಟ್ ಹರ್ ಬ್ರಾಂಜ್ ಮೆಡಲ್ ಎಷ್ಟು ಕಷ್ಟ ಇರುತ್ತೆ ಈಗ ಹೋದ್ಸಲಿ ಎಲ್ಲ ಹೋದ್ಸಲಿ 625-625 ತಗೊಂಡ್ಬಿಟ್ಟು ಹುಡುಗ ಈ ಹೋದ ವರ್ಷ 5 ಜನ 625 ನಾಳೆ ರಿಸಲ್ಟ್ ಇದೆ SLC ಎಷ್ಟು ಜನ ತಗೋತಾರ ಅಂದ್ರೆ ಪ್ರತಿ ವರ್ಷವೂ ಪ್ರತಿದಿನವೂ ಸ್ಪರ್ಧೆ ಜಾಸ್ತಿ ಆಗ್ತಿದೆ ಅಮೆರಿಕದಲ್ಲಿ ಸ್ಪೆಲ್ ಬಿ ಅಂತ ಕಾಂಪಿಟೇಷನ್ ನಡಿ ಗೊತ್ತಿಲ್ಲದ ಇಂಗ್ಲಿಷ್ ಪದ ಹೇಳ್ಬಿಡ್ತಾರೆ ಹೇಳಲ್ದೇ ಪಟ್ ಅಂತ ಸ್ಪೆಲ್ಲಿಂಗ್ ಹೇಳ್ಬಿಡ್ಬೇಕು ಕಳೆದ 10 ವರ್ಷದಿಂದ ನಮ್ಮದಲ್ಲದ ಭಾಷೆ ಇಂಗ್ಲಿಷು ಭಾರತೀಯ ಮಕ್ಕಳು 1st, 2nd, 3rd 3 ಪ್ರೈಸ್ ಹತ್ತು ವರ್ಷದಿಂದ ನಮ್ಮ ಮಕ್ಕಳೇ ತಗೋತಾ ಇದ್ದಾರೆ ಅಂದ್ರೆ ಸ್ಪರ್ಧೆ ಏನು ಏರ್ತಾ ಇದೆ ತುಂಬಾ ಜನ ಜಾಣರಾಗ್ತಾ ಇದ್ದಾರೆ
ಅದರಿಂದ ನಮ್ಮ ವ್ಯಕ್ತಿತ್ವನ ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ತಿಳ್ಕೊಬೇಕು, ಜಾಸ್ತಿ ಓದ್ಬೇಕು. ಇರೋದೇ ಐದು ಇಂದ್ರಿಯ, ಕಣ್ಣು ಕಿವಿ ಮೂಗು ನಾಲ್ಕು ಚರ್ಮ, ಪಂಚೇಂದ್ರಿಯಗಳಿಂದ ಎಳ್ಕೋಬೇಕು, ಇಟ್ಕೋಬೇಕು, ಬೇಕಾದಾಗ ಉಪಯೋಗಿಸ್ಬೇಕು. ಜಾಣರಾದವ್ರಿಗೆ ಬೆಲೆ, ತಿಳ್ಕೊಂಡವ್ರಿಗೆ ಬೆಲೆ. ಯಾಕೆ ನಹಿ ಜ್ಞಾನೇನ ಸದೃಶಂ, ನಾಲೆಡ್ಜ್ ಇಸ್ ಪವರ್, ಗೊತ್ತಿರೋನೇ ದಾದ. ಯಾಕೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ತುಂಬಾ ಜನ ಹೆದರ್ಕೊಂಡು ಹೋಗ್ತಾರೆ ಅಲ್ವೇ? ಯಾಕೆ ಇಬ್ರೇ ಅಂತ ನಗ್ನಗ್ತಾ ಹೋಗೋದು? ನೂರು ಜನ ಇದ್ರೆ ಇಬ್ರೇ ನಗ್ನಗ್ತಾ ಹೋಗೋದು, ಒಬ್ಬ ಎಲ್ಲ ಓದಿದೀನಿ ಏನಾರು ಕೊಡ್ಲಿ ಬಿಡಿ ಸರ್, ಇನ್ನೊಬ್ಬ ಏನು ಓದಿಲ್ಲ ಏನಾರು ಕೊಟ್ಕೊಳ್ಳಿ ಬಿಡಿ ಸರ್. ಇನ್ನು 98 ಜನ ಹೆದರ್ಕೊಂಡೆ ಹೋಗೋದು. ಅಂದ್ರೆ ಯಾಕೆ ಹೆದರ್ಕೋತಾರೆ? ಓದಿಲ್ಲ ಅದು ಅರೆ ಬರೇ. ಅದಕ್ಕೆ ನಮ್ಮಲ್ಲಿ ಬಲ ಇದ್ರೆ ಅದಕ್ಕೆ ಹೇಳ್ತಾರೆ ಬಲಂ ಬಲಂ ಆತ್ಮ ಬಲಂ 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 ತೇಜೋ. ನಮ್ಮ ಬಲ ಜಾಸ್ತಿ ಆದ್ರೆ, ನಮ್ಮ ಜ್ಞಾನ ಕೌಶಲ ಮನೋಭಾವ ಜಾಸ್ತಿ ಇದ್ರೆ 21ನೇ ಶತಮಾನದಲ್ಲಿ ಧೈರ್ಯ ಜಾಸ್ತಿ. ಅದೇ ವ್ಯಕ್ತಿತ್ವ. ವ್ಯಕ್ತಿತ್ವವನ್ನ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿ ನಿಮಿಷ ಪ್ರತಿ ಕೇಳಿ ಮಾಡಿ ಬೌದ್ಧಿಕ ದೈಹಿಕ ನಡಿ ನಡವಳಿಕೆ ಶಕ್ತಿ ಜಾಸ್ತಿ ಮಾಡ್ಕೋಬೇಕು ಅಲ್ವೇ? ನೋಡಿ ಎಲ್ರು ಶಕ್ತಿ ಜಾಸ್ತಿ, ಫಿಸಿಕಲಿ ಮೆಂಟಲಿ ಇಮೋಷನಲ್ ಅಲ್ವೇ? ಮತ್ತೆ ಜೋದು ಇನ್ನೊಂದು ಜ್ಞಾನ ಕೌಶಲ, ಇನ್ನೊಂದು ನಡವಳಿಕೆ. ಎಷ್ಟು ಬೆಳೆದ್ರು ನಾವು ಭೂಮಿಗೆ ಹತ್ರವಾಗಿರ್ಬೇಕು, ಹಂಬಲ್ ಆಗಿರ್ಬೇಕು, ಸಿಂಪಲ್ ಆಗಿರ್ಬೇಕು, ಇತರರಿಗೆ ಉಪಕಾರ ಮಾಡಬೇಕು. ಇದೇ 21ನೇ ಶತಮಾನದ ವ್ಯಕ್ತಿತ್ವದ ಬೆಳವಣಿಗೆ ಸರ್. ಆಸೆ ಆಗಸದಷ್ಟು ಸಾಧನೆ ಸಾಸಿವೆ ಎಷ್ಟು ಅನ್ನೋ ಮಾತಿದೆ. ಈಗಿನ ವಿದ್ಯಾರ್ಥಿಗಳ ಪಾಡು ಹೀಗೆ ಆಗಿದೆ. ಅವ್ರಿಗೆ ತುಂಬ ಆಸೆ ಇರುತ್ತೆ, ನಾನು ಏನೇನೋ ಸಾಧನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಯಶಸ್ಸನ್ನು ಸಾಧಿಸಬೇಕು ಅನ್ನೋ ಆಸೆ ಇರುತ್ತೆ, ಗುರಿ ದೊಡ್ಡದಾಗಿರುತ್ತೆ. ಆದರೆ ಅವರು ಕ್ರಮಿಸುವಂತಹ ಹಾದಿ ಇದೆಯಲ್ಲ, ಅದು ಅವ್ರಿಗೆ ಅಸ್ಪಷ್ಟವಾಗಿರುತ್ತೆ. ಹಾಗಾಗಿ ಈ ವ್ಯಕ್ತಿತ್ವ ವಿಕಸನ ಅವ್ರಿಗೆ ಯಾವ ಹಂತದಲ್ಲಿ ನೀಡಬೇಕಾಗುತ್ತೆ? ಇದಕ್ಕೆ ಶಿಕ್ಷಕರು ಪೂರಕವಾಗಿ ಕೆಲಸ ಮಾಡಬೇಕಾ, ಅಥವಾ ಇದಕ್ಕೆ ಸ್ಪೆಷಲಾಗಿ ಏನಾದರೂ ಟ್ರೈನಿಂಗ್ ತೊಗೋಬೇಕಾ? ಟ್ರೈನಿಂಗ್ ತಗೊಳ್ಳೋದು ಒಂದು. ಈಗ ಉದಾಹರಣೆಗೆ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂದರೆ ಅಧ್ಯಯನ ನಿಯಮಗಳನ್ನು ತಿಳ್ಕೊಬೇಕು. ಅದನ್ನ ಯಾರು ಹೇಳ್ಕೊಳ್ಳೋರಿದ್ರೆ ಅವ್ರ ಹತ್ರ ಹೋಗಿ ಅಧ್ಯಯನದ ಶಿಕ್ಷಣವನ್ನು ಕಲ್ತ್ಕೋಬೇಕು ನಿಯಮಗಳು. ಸರ್ ಒಂದು ಕರೆ ಇದೆ, ಕೇಳ್ಬೇಡ. ಹಲೋ. ಹಲೋ, ನಮಸ್ತೆ ಮೇಡಮ್. ಹಾಂ ನಮಸ್ತೆ, ಹೇಳಿ, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ವಿನಯ್ ಅಂತ. ವಿನಯ್, ನಿಮ್ಮ ಚೇತನ್ ರಾಮ್ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ವಿನಯ್. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ಇದು ನನ್ನ ಪ್ರಶ್ನೆ ಬಂದು. ಹಲೋ, ಹೇಳಿ ಹೇಳಿ ಹೇಳಿ, ಕೇಳಿಸ್ತೀನಿ. ಹಾ ಸರ್, ನನ್ನ ಪ್ರಶ್ನೆ ಬಂದು ವ್ಯಕ್ತಿತ್ವ ವಿಕಸನ ಏನಕ್ಕೆ ಬೇಕು? ವಿಕಸನ ಇಲ್ಲದೂ ಕೂಡ ಜೀವನ ಮಾಡ್ಬೋದಾ? ವಿಕಸನ ಹೊಂದಲೇ ಬೇಕಾಗಿರುವಂತದ್ದು ಏನಕ್ಕೆ? ಇದೇನು ಅಂದ್ರೆ, ಮನುಷ್ಯ ಪ್ರಾಣಿ, ನಿಮಗೆಲ್ಲ ಕೇಳಿದ್ರಿ ಮನುಷ್ಯ ಸಮಾಜ ಸೋಷಿಯಲ್ ಅನಿಮಲ್ ಅಂತ. ನೀವು ಮನುಷ್ಯ ಅಂದ್ರೆ ಪ್ರಾಣಿ, ಪ್ರಾಣಿನ ಹೌದು, ಪ್ರಾಣಿ ಅಲ್ವಾ? ಅಲ್ಲ. ಈ ಪ್ರಾಣಿ ಅಲ್ಲ ಅನ್ನೋದಕ್ಕೇನು ಅಂದ್ರೆ ಎರಡೇ, ಒಂದು ಬೆನ್ಮೂಳೆ. ಎಲ್ಲ ಪ್ರಾಣಿಗಳು ನಾಲ್ಕು ಕಾಲು, ಮನುಷ್ಯ ಮಾತ್ರ ನಿಂತವನು. ನಿಂತ ಮೊದಲ ಪ್ರಾಣಿ ಮನುಷ್ಯ ಅಂದ್ರೆ, ಮ್ಯಾನ್ ಇಸ್ ದ ಓನ್ಲಿ ವರ್ಟಿಕಲ್ ಅನಿಮಲ್ ಆನ್ ದ ಅರ್ತ್. ಇನ್ನೆಲ್ಲ ಹಾರಿಜಾಂಟಲ್ ಟು ದ ಅರ್ತ್. ಒಂದು ಬೆನ್ಮೂಳೆ, ಇನ್ನೊಂದೇನು? ಮೆದುಳು. ಈ ಕೇಳುವ, ತಿಳಿದುಕೊಳ್ಳುವ, ಶೇಖರಿಸಿಟ್ಟುಕೊಳ್ಳುವ, ಹೊರಗೆ ಹೇಳುವ, ಬರೆಯುವ, ಮಾಡುವ, ಈ ಶಕ್ತಿ ಇರೋದು ಮನುಷ್ಯಂಗೊಬ್ಬನಿಗೆ. ಈಗ ಇದನ್ನೇ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಚಪ್ಪಲಿ ಹೊಲಿತಾರೆ, ಎಲ್ಲರೂ ಪಾಠ ಮಾಡ್ತಾರೆ, ಎಲ್ಲರೂ ಇಂಜಿನಿಯರ್ಸ್ ಆಗಿರ್ತಾರೆ, ಎಲ್ಲರೂ ಸರ್ವ್ ಮಾಡ್ತಾರೆ, ಎಲ್ಲರೂ ಅಡುಗೆ ಮಾಡ್ತಾರೆ. ಆದರೆ ಆ ಹೋಟ್ಲಲ್ಲಿ ಕೇಸರಿ ಬಾತ್ ಚೆನ್ನಾಗಿ ಮಾಡ್ತಾರೆ, ಈ ಮೇಷ್ಟ್ರು ಪಾಠ ಚೆನ್ನಾಗಿ ಮಾಡ್ತಾರೆ, ಈ ಇಂಜಿನಿಯರು ಅದ್ಭುತವಾಗಿದ್ದಾರೆ, ಇವರು ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರೂ ಮಾಡ್ತಾರೆ, ಮಾಡೋರು ಕೆಲವರು ಚೆನ್ನಾಗಿ ಮಾಡ್ತಾರೆ. ಈ ಚೆನ್ನಾಗಿ ಮಾಡೋರಿಗೆ ನೆಲೆ ಬೆಲೆ ಜಾಸ್ತಿ, ಅವರು ಹಣ ಹೆಸರು ಕೀರ್ತಿ ಸಂಪಾದನೆ ಮಾಡ್ತಾರೆ. ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಬಿಟ್ರೆ ಅಮಿತಾಬ್ ಬಚ್ಚನ್ಗೆ ಜಾಸ್ತಿ ದುಡ್ಡು, ಅವನು ಸೂಪರ್ ಸ್ಟಾರು, ಅವರು ದರ್ಶನ್ ಸೂಪರ್ ಸ್ಟಾರು, ಪುನೀತ್ ರಾಜ್ಕುಮಾರ್ ಸೂಪರ್. ಅಂದರೆ ಎಲ್ಲರೂ ಮಾಡ್ತಾರೆ, ಅವರು ಚೆನ್ನಾಗಿ ಮಾಡ್ತಾರೆ. ಈ ವ್ಯಕ್ತಿತ್ವ ವಿಕಸನದಿಂದ ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡಬಹುದು, ಆವಾಗ ಎಲ್ಲ ಜಾಸ್ತಿ ಬೆಲೆ. ಆದ್ದರಿಂದ ಪ್ರತಿ ನಿಮಿಷವೂ ನಾನು ಮಾಡೋ ಕೆಲಸನ ಇನ್ನೂ ಚೆನ್ನಾಗಿ ಮಾಡ್ಬೋದೇ, ಇನ್ನೂ ಜಾಸ್ತಿ ಮಾಡ್ಬೋದೇ, ಇನ್ನೂ ಗಟ್ಟಿಯಾಗಿ ಮಾಡ್ಬೋದು, ತಿಳ್ಕೊಂಡು 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 ಬೆಳೀತಾ 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 ಸೂಪರ್ ಸ್ಟಾರ್ ಬ್ರ್ಯಾಂಡ್. ಅಬ್ದುಲ್ ಕಲಾಮು ಮೊದಲನೇ ದಿನನೇ ಅಬ್ದುಲ್ ಕಲಾಂ ಅಲ್ಲ, ಅವರು ಪೇಪರ್ ಹಾಕ್ತಾ ಇದ್ರು ಮನೆಗೆ. ಆದರೆ ಯಾವ ಮಟ್ಟ ಪೇಪರ್ ಹಾಕ್ತಿದ್ದವರು, ಅವರೇ ಪೇಪರ್ನಲ್ಲಿ ದೊಡ್ಡ ಹೆಸರು ಬಂದ್ಬಿಡ್ತು. ಅಂದ್ರೆ ಯಾವ ಮಟ್ಟಕ್ಕೆ ಬೆಳೆದ್ರೆ ವ್ಯಕ್ತಿತ್ವ ಹೆಂಗ್ ಬೆಳೆಸ್ಕೊಂಡ್ಬಿಟ್ರು? ರಾಜ್ಕುಮಾರ್ 3ನೇ ಕ್ಲಾಸ್ ಓದಿರೋದು. ಆದ್ರೆ ಯಾವ ಮಟ್ಟದಲ್ಲಿ ಅವರ ಕೌಶಲವನ್ನ ಬೆಳೆಸಿ ಜಗದ್ವಿಖ್ಯಾತರಾದ್ರು, ಕನ್ನಡದ ವರನಟರಾದ್ರು. ನಾವು ಎಲ್ಲಿ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ವ್ಯಕ್ತಿತ್ವನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಏನಾಗುತ್ತೇವೆ ಎನ್ನುವುದು ಮುಖ್ಯ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವಿನಯ್. ನಾವು ಇದನ್ನು ಮಾತಾಡ್ತಾ ಯಾವ ಹಂತದಲ್ಲಿ ನಾವು ಯಾವ ಹಂತದಲ್ಲಿ ಮೊದಲು ಮಗು ಹುಟ್ಟುತ್ತಿದ್ದಂಗೆನೆ
ಪ್ರಾಣಿಯಿಂದ ಮನುಷ್ಯನಾಗ್ತಾನೆ. ಸೊ ಮನುಷ್ಯನಾಗ್ಬೇಕಾದ್ರೆ ಅವನಿಗೆ ಅವ್ನು ನೋಡ್ತಾವ, ಮಗು ನೋಡ್ತಿರತ್ತ, ನೋಡಿ ನೋಡಿ ಅಮ್ಮ ನೋಡಿ ಕಲ್ತೇ ಬಿಡ್ತು, ಕಲ್ತೇ ಬಿಡ್ತು ನೋಡಿ, ಅಮ್ಮ ಹೇಳ್ತಾಳೆ ಎದ್ದು ಅಪ್ಪ 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 ನೋಡಿ ಕಲಿಕೆ ನೋಡಿ, ಹಿಂಗೆ ಹುಟ್ಟಿದಂಗೆ ಕಲಿಕೆ. ಈ ಜರ್ಮನ್ ದೇಶದಲ್ಲಿ ಈ ಹಿಟ್ಲರ್ ಬರಕ್ಕೆ 100 ವರ್ಷದ ಮುಂಚೆ ಸ್ರಬೇರ್ ಅಂತ ಒಬ್ಬ ಬಂದಿದ್ದ, ಅವನು ಹೇಳ್ತಾನೆ ಹುಟ್ಟಿದ 6 ತಿಂಗಳಲ್ಲಿ ನೀವು ಮಗುವಿಗೆ ಶಿಸ್ತನ್ನು ಕಲಿಸದೇ ಇದ್ದರೆ ಮುಂದೆಂದೂ ಕಲಿಸಲಿಕ್ಕೆ ಆಗುವುದಿಲ್ಲ. ನೋಡಿ ಶಿಸ್ತನ್ ಕಲಿಸೋದಕ್ಕೂ 6 ವರ್ಷ ಬಹಳ ಫೇಮಸ್ ಆಗ್ಬಿಟ್ಟ, ಅವನ ಹೆಸರು ರಸ್ತೆಗಳೆಲ್ಲ ಇದೆ, ಓಕೆ, ಸೊ ಸರ್ಕಲ್ಸ್ ಎಲ್ಲ ಇದೆ, ಅಂತ ಫೇಮಸ್ ಆಗ್ಬಿಟ್ಟ ಅವನು. ಅಷ್ಟು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಕಲಿಸಿದ್ದಕ್ಕೆ ಹಿಟ್ಲರ್ ಬಂದ ಅನ್ನೋ ಮಾತನ್ನು ಹೇಳ್ತಾರೆ, ಅದು ಬೇರೆ ವಿಷಯ. ಇಲ್ಲಿ ಅಂತ ಸ್ಟ್ರಿಕ್ಟ್ ಅಂತ 60 ಲಕ್ಷ ಜನ ಕೊಂದ ಹಿಟ್ಲರು ಬಂದು, ಅಂದ್ರೆ ಕಲಿಯುವಿಕೆ ಹುಟ್ಟಿದ್ದಂಗೆ ಆರಂಭ ಆಗುತ್ತೆ ಅಲ್ವೇ, ಹೇಳ್ಕೊಂಡು ಹೇಳ್ಕೊಂಡು ಉಸಿರು ಅಲ್ವೇ, ಮಗು ಕಲಿಯುತ್ತೆ. ಸೊ ಈಗ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಕಲಿತಾ ಬರುತ್ತಾ ವ್ಯಕ್ತಿತ್ವ ವಿಕಸನ ಯಾವಾಗ ಅಂತ ಹೇಳ್ಬೇಡಿ, ದೈಹಿಕ ಬೌದ್ಧಿಕ ನಡವಳಿಕೆ ಬರ್ತಾ ಬರ್ತಾ, ಅಮ್ಮ ಆಮೇಲೆ ಅಪ್ಪ ಆಮೇಲೆ ಪಕ್ಕದ ಮನೆಯವರು ಆಮೇಲೆ ಬಂಧುಗಳು ಆಮೇಲೆ ಶಾಲೆ, ಈಗಂತೂ 2.5 ವರ್ಷಕ್ಕೆ ಮನೆಗೆ ಶಾಲೆಗೆ ಸೇರಿಸ್ಬಿಡ್ತಾರೆ ಅಲ್ವೇ. ಸೊ ಅಲ್ಲೇ ಪ್ರಿ KG LKG UKG 1-10 PUC ಮುಂದೆ ಹೋಗ್ತಾ 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 ವಿದ್ಯೆ, ವಿದ್ಯೆ ಇಲ್ಲದೇನು ಯಶಸ್ಸು ಕಳಿಸ್ಬೋದು, ಕಳಿಸ್ಬೋದು ಕೌಶಲ, ವಿದ್ಯೆನು ನಿನ್ಗೆ ಕೌಶಲವನ್ನ ಬೇಗ ಕಲಿಸುತ್ತೆ, ಚೆನ್ನಾಗಿ ಕಲಿಸುತ್ತೆ. ಆದ್ರೆ ವಿದ್ಯೆ ಬುದ್ಧಿ ಕೊಡುತ್ತೆ, ಬುದ್ಧಿ ಸಾಮಾನ್ಯ ಜ್ಞಾನವನ್ನು ಕೊಡುತ್ತೆ. ಸಾಮಾನ್ಯ ಜ್ಞಾನ ಅಂದ್ರೆ ಏನ್ ಹೇಳಿ, ಏನನ್ನು ಮಾಡಬಹುದು ಎಂದು ಗೊತ್ತಿರುವ ಹಾಗೆ ಏನನ್ನು ಮಾಡಬಾರದು ಅಂತ ಗೊತ್ತಿರುತ್ತೆ ಅಲ್ವೇ. ಬಸ್ಸು ಸರ್ಕಾರದ ಬಸ್ಸು, ಸರ್ಕಾರ ಅಂದ್ರೆ ನಂದು, ನಾನು ದೇಶಭಕ್ತ, ಕಲ್ಲು ಹೊಡಿಬಾರ್ದು ಸ್ಟ್ರೈಕ್ ಅಲ್ಲಿ ಹೊಡಿಬಾರ್ದು, ಅದೇ ವಿದ್ಯೆ ಹೇಳ್ಕೊಟ್ಟಿದ್ದು, ಅದೇ ಬುದ್ಧಿ ಹೇಳ್ಕೊಟ್ಟಿದ್ದು, ಅದೇ ಸಾಮಾನ್ಯ ಜ್ಞಾನ ಅಲ್ವೇ. ಹೆಂಗಸರಿಗೆ ಗೌರವ ಕೊಡಬೇಕು ಅಲ್ವೇ, ಅದರಿಂದ ರಕ್ಷಣೆ ಮಾಡಬೇಕು, ಇದೆಲ್ಲ ಇದೆಲ್ಲ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ವಿದ್ಯೆ ಕಲಿಸ್ತಾ ಹೋಗುತ್ತೆ. ಗಿಡಗಳನ್ನ ನೆಡಬೇಕು ಅಲ್ವೇ, ಇದೆಲ್ಲ ಪ್ರಕೃತಿಯನ್ನ ಪರಿಸರವನ್ನ ಇದೆಲ್ಲ ಸಾಮಾನ್ಯ ಜ್ಞಾನದ ಫಲ. ಸಾಮಾನ್ಯ ಜ್ಞಾನ ಬರೋದು ಬುದ್ಧಿ, ಬುದ್ಧಿ ಬರೋದು ವಿದ್ಯೆ. ಅದಕ್ಕೆ ಎಲ್ಲರೂ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಏನ್ ಮಾಡಬಾರದು ಅಂತ ತಿಳ್ಕೊಳ್ಳಿ, ಏನ್ ಮಾಡಬೇಕು ಅಂತ ತಿಳ್ಕೊಳ್ಳಿ, ಅದೇ ವ್ಯಕ್ತಿತ್ವ ವಿಕಸನ, ಅದೇ ವ್ಯಕ್ತಿತ್ವ. ಅದರಿಂದ ಶಾಲಾ ಕಾಲೇಜುಗಳಲ್ಲೇ ವ್ಯಕ್ತಿತ್ವ ವಿಕಸನ ಬಂದ್ಬಿಡ್ಬೇಕು. ಎಲ್ಲ ಶಿಕ್ಷಕರು ಪೀರಿಯಡ್ನ ಕೊನೆಯಲ್ಲಿ 5 ನಿಮಿಷ ಒಂದು ಕತೆ ಹೇಳ್ಬೇಕು, ಒಂದು ವ್ಯಾಲ್ಯೂ ಹೇಳ್ಬೇಕು, ಒಂದು ಮಾರಲ್ ವ್ಯಾಲ್ಯೂ ಹೇಳ್ಬೇಕು, ವ್ಯಕ್ತಿತ್ವ ಹೇಳ್ಬೇಕು, ಎಲ್ಲ ಹೇಳಿ 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 ಅವರನ್ನ ಬದಲು ಮಾಡಿ ಒಳ್ಳೆಯ ನಾಗರಿಕರನ್ನ ಮಾಡಬೇಕು. ಸರ್, ಈ ವ್ಯಕ್ತಿತ್ವ ವಿಕಸನ ಹಾಗೂ ಯಶಸ್ಸಿಗೂ ಇರುವಂತಹ ಸಂಬಂಧ ಏನು ಸರ್? ಸೀತೆನ ರಾವಣ ಕರ್ಕೊಂಡು ಹೋಗ್ಬಿಟ್ಟ ಲಂಕೆಗೆ, ಸುಗ್ರೀವ ಮೀಟಿಂಗ್ ಕರೆದ ಮಂಗಗಳದ್ದು, ನೋಡಿ ರಾಮ ಅಂತ ಇವ್ರ ಹೆಂಡತಿನ ರಾವಣ ಕರ್ಕೊಂಡು ಹೋಗಿದಾನಂತೆ, ಲಂಕೆಯಲ್ಲಿ ಇದಾರಂತೆ, ಹಾರ್ಕೊಂಡು ಹೋಗಿ ಇದಾರ ಅಂತ ನೋಡ್ಕೊಂಡು ಬರಬೇಕು. ಯಾರು? ಮಂಗಗಳು, ಕಿಷ್ಕಿಂದೆಯಲ್ಲಿ ಅಕ್ಕಪಕ್ಕದಲ್ಲೇ ಮರಗಳು, ಫಲ, ಹಣ್ಣು, ಅವ್ ಯಾಕೆ ಹಾರ್ತವೆ? ಯಾರು ಅಷ್ಟು ದೂರ ಹಾರೇ ಇರಲಿಲ್ಲ. ಸೊ ಕೊನೆಗೆ ಸುಗ್ರೀವ ಆರ್ಡ್ರು, ಯಾರು ಜಾಸ್ತಿ ಹಾರದೋ ಹನುಮಂತ, ಹನುಮಂತ ಹೋಗ. ರಾಜಾಜ್ಞೆ, ಸುಗ್ರೀವನ ಆಜ್ಞೆ, ಬಂದ ರಾಮೇಶ್ವರದಲ್ಲಿ ನಿಂತ, ಸಣ್ಣ ಮಂಗ ಹಾರಕ್ಕಾಗತ್ತಾ? ಯಾವತ್ತಾರ ಹಾರಿತ್ತಾ? ಹಾರಿಲ್ಲ. ಸಣ್ಣ ಮಂಗ, ಹೌದು, ಮಂಗ ಯಾವತ್ತು ಸಮುದ್ರ ಹಾರಿಲ್ಲ, ಅದ್ರ ಹಾರಿಸ್ಬೇಕೀಗ. ನಿಮಗೆ ಕತೆ ಗೊತ್ತಿದೆ, ಪಂಪ್ ಹೊಡಿಬೇಕು. 80ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಒಂದು ಅದ್ಭುತವಾದ ಹಾಡು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು. ಅವನಿಗೆ ಒಂದು ವರವನ್ನು ಕೊಡ್ತಾರೆ ವಾಲ್ಮೀಕಿಗಳು ಚಿಕ್ಕ ವಯಸ್ಸಿನಲ್ಲೇ, ಅದರ ಉಪಯೋಗ ಈಗ ಏನಂತ, ದೇಹವನ್ನು ಹಿಗ್ಗಿಸುವ ವರ, ಬೆಳೆದ 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 ತಲೆ ಆಕಾಶ ತಾಕ್ಬಿಡ್ತು, ದೇಹ ಭೂಮಿಯಾಗಲಿ ಕರ್ಕೊಂಡ್ಬಿಡ್ತು. ಎಷ್ಟು ಬೆಳೆದು ಬಿಟ್ಟ ಅಂದ್ರೆ ಹನುಮಂತ, ಈಗ ಸುಮ್ಮನೆ ಒಂದು ಜಂಪು ಆ ಕಡೆ ಹೊಟ್ಟೆ ಹೋಗ್ಬಿಟ್ಟ. ನೋಡಿ, ವ್ಯಕ್ತಿತ್ವ ಬೆಳೆದ್ರೆ, ವ್ಯಕ್ತಿತ್ವ ಬೆಳೆದ್ರೆ ಎದುರಿಗಿರುವ ಸಮಸ್ಯೆ ಸಮಸ್ಯೆ ಅಲ್ಲ, ಯಶಸ್ಸು ನಮ್ಮದೇ. ಹಲೋ, ನೀವು ಈ ರೀತಿ ಕೇಳಿದ್ರೆ, ಈ ರೀತಿ ಓದಿದ್ರೆ, ಈ ರೀತಿ ಟೈಮ್ ಟೇಬಲ್ ಹಾಕೊಂಡ್ರೆ, ಈ ರೀತಿ ಕಾನ್ಸಂಟ್ರೇಷನ್ ಇದ್ರೆ, ಈ ರೀತಿ ನೆನಪಿದ್ರೆ, ಈ ರೀತಿ ಶಾಲೆಗೆ ಹೋದ್ರೆ, ಈ ರೀತಿ ಹೀಗೀಗೀಗ ಮಾಡಿದ್ರೆ ನಿಮ್ಗೆ 55 ಮಾರ್ಕ್ಸ್. ಆ ರೀತಿ ಆ 90 ಬರೋನು ಓದ್ತೀಯಲ್ಲ, ಹಂಗೆ ಕೇಳಿದ್ರೆ, ಹಂಗೆ ಓದ್ರೆ, ಹಂಗೆ ಟೈಮ್ ಟೇಬಲ್ ಹಾಕೊಂಡ್ರೆ, ಹಂಗೆ ಕರೆಕ್ಟಾಗಿದ್ರೆ, ಹಾಗೆ ಎಲ್ಲ ಮಾಡಿದ್ರೆ 90. ನೋಡಿ, ಯಶಸ್ಸು 90 ಬೇಕಾದ್ರೆ ಹಾಗೆ ಮಾಡಬೇಕು ಆ ವ್ಯಕ್ತಿತ್ವ, 55ಕ್ಕೆ ಈ ವ್ಯಕ್ತಿತ್ವ, 20ಕ್ಕೆ ಆ ವ್ಯಕ್ತಿ. ನಿಮ್ಮ ವ್ಯಕ್ತಿತ್ವ ಚೇಂಜ್ ಆದರೆ ನಮ್ಮ ಗುರಿ, ನಮ್ಮ ಯಶಸ್ಸು, ನಮ್ಮ ಅನಿಸಿಕೆಗಳು ಬೇಗ ಬೇಗ ಬೇಗ. ಅದರಿಂದ ವ್ಯಕ್ತಿತ್ವದ ಹೆಚ್ಚಳದಿಂದ, ವ್ಯಕ್ತಿತ್ವದ ವಿಕಸನದಿಂದ ನಾವು ಬೇಗ ಬೇಗ ದೊಡ್ಡ ದೊಡ್ಡ ಗುರಿಗಳನ್ನು ಸಾಧಿಸಬಹುದು.
ಸರ್ ನೀವೇ ಹೇಳಿದ್ರಿ ಪ್ರತಿಯೊಂದು ತರಗತಿಯಲ್ಲೂ ವ್ಯಕ್ತಿತ್ವ ವಿಕಸನ ಒಂದು ಒಂದು ಗಂಟೆ ಶಿಕ್ಷಕರು ಹೇಳ್ಕೊಡ್ಬೇಕು ಒಂದು ಗಂಟೆ ಅಲ್ಲ ಪೀರಿಯಡ್ ನಲ್ಲಿ ಕೊನೆ 5 ನಿಮಿಷನಾರೂ ಒಂದು ವ್ಯಾಲ್ಯೂ ಹೇಳಬೇಕು ಅದರಿಂದ ಏನು ಪ್ರಯೋಜನ ಸರ್ ಒಳ್ಳೆ ಮಗ ಒಳ್ಳೆ ಮಗ ಒಳ್ಳೆ ನಾಗರಿಕ ಒಳ್ಳೆ ವಿದ್ಯಾರ್ಥಿ ಸುಸಂಸ್ಕೃತ ವಿದ್ಯಾರ್ಥಿ ಕಲ್ಚರ್ಡ್ ವ್ಯಕ್ತಿ ಈ ದೇಶ ಬಯಸುವ ವ್ಯಕ್ತಿ ಅಂತ ಅಲ್ರಿ ಓದ್ಬಿಟ್ಟು ಅವನು ಎಲ್ಲ ಹೊಟ್ಟೆಗೆ ಅವನು ಚೆನ್ನಾಗಿದ್ದೆ ಅಪ್ಪ ಅಮ್ಮ ವಯಸ್ಸಾದ ಮೇಲೆ ನೋಡ್ಕೊಳ್ಳೋದಾರು ಅಂದ್ರೆ ಅಪ್ಪ ಅಮ್ಮನ ನೋಡ್ಕೋಬೇಕು ಇದೊಂದು ವ್ಯಾಲ್ಯೂ ಅಲ್ವಾ ಹೌದು ವಿಕಸಿತ ವ್ಯಕ್ತಿತ್ವ ಅರ್ಥ ಮಾಡ್ಕೊಳ್ತಿದ್ದೆ ಹೌದು ನಾನು ಓದ್ದೆ ಮನುಷ್ಯಗಿರದೆ ಬ್ರೈನ್ ಓದಲ್ಲ ಅಂತ ಮಗ ಅನ್ಬಿಟ್ರೆ ಅವನಿಗೆ ಇದ್ದಿದ್ದೆ ಅದೊಂದು ಅವಕಾಶ ಮನುಷ್ಯ ಅಂತ ಪ್ರೂವ್ ಮಾಡಕ್ಕೆ ಅವನು ಓದ್ದಿದ್ರೆ ಇದೇ ವ್ಯಕ್ತಿತ್ವ ಅಂದ್ರೆ ನಮ್ ಗುರಿ ಏನು ನಮ್ಮ ನಮ್ ನಾವೇನ್ ಮಾಡ್ಬೇಕು ನಾವು ಬಂದಿರೋದಕ್ಕೆ ಇರೋ ಚಿಕ್ಕ ಟೈಮ್ 30 50 60 70 ವರ್ಷ ಓಕೆ ಈಗ ಸ್ವರ್ಣ ಟಿವಿ ಇದೆ ಇವರು ಇವತ್ತು ಈಗ ತಾನೇ ಹುಟ್ಟಿದ್ದಾರೆ ಇನ್ನೊಂದು 3 ವರ್ಷಕ್ಕೆ 5 ವರ್ಷಕ್ಕೆ ನಾನು ನಂಬರ್ ಒನ್ ಆಗಬೇಕು ಅಂತ ಗುರಿ ಇಡಬೇಕು ಆ ನಂಬರ್ ಒನ್ ಆಗ್ಬೇಕಾದ್ರೆ ಈ ನಂಬರ್ ಒನ್ ಆಗೋರು ಏನೇನೇನೇನ್ ಮಾಡ್ತಾರೆ ಏನೇನೇನೇನು ಗುಣಗಳನ್ನ ಅಳವಡಿಸ್ತಾರೆ ಅದನ್ನೆಲ್ಲ ಅಳವಡಿಸ್ಕೊಂಡು ಅಂದ್ರೆ ವ್ಯಕ್ತಿತ್ವ ಜಾಸ್ತಿ ಮಾಡ್ಕೊಂಡು 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 ಎಲ್ಲರೂ ಸ್ವರ್ಣ ಟಿವಿನೇ ನೋಡ್ತಾರೆ ಯಾವಾಗ ಅಂಥ ವ್ಯಕ್ತಿತ್ವ ಗಟ್ಟಿಗೊಳಿಸಿದಾಗ ಇದೇ ವ್ಯಕ್ತಿ ಇದರಿಂದ ಯಶಸ್ಸು ಸಾಧ್ಯ ಇದರಿಂದ ಯಶಸ್ಸು ನಂಬರ್ ಒನ್ ಆಗೋದು 4 ವರ್ಷ 10 ವರ್ಷ ಚೈನಾ ದೇಶದಲ್ಲಿ ಹುಟ್ಟಿದ್ದಂಗೆನೆ ಅವ್ರಿಗೆ ಆಟ ಆಡಕ್ ಬಿಟ್ಬಿಡ್ತಾರೆ ಅದಾದ್ರಿ 10 ವರ್ಷ 15 ವರ್ಷ 16 ವರ್ಷ 18 ವರ್ಷ ಅದೊಂದೇ ಕೆಲಸ ಓಕೆ ಅವ್ರು ನೋಡಿ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ಬರ್ತಾರೆ ಅಲ್ವೇ ನಮ್ಮಲ್ಲಿ ಆಡ್ಬೇಕೋ ಬೇಡ ಅಂತ ಯಾವತ್ತೋ ಒಂದಿನ ಅವಾಗ ಒಂದಿನ ಆಡ್ಬಿಟ್ರೆ ಒಲಿಂಪಿಕ್ ಹೆಂಗ್ ಸಿಕ್ಬಿಡುತ್ತೆ ವ್ಯಕ್ತಿತ್ವ ಬೆಳಿದೆ ನಿಮ್ಗೆ ಯಶಸ್ಸು ಹೆಂಗ್ ಸಿಗುತ್ತೆ ಖಂಡಿತ ಅಲ್ವಾ ಖಂಡಿತ ಖಂಡಿತ ಸರ್ ಈಗ ಸ್ಟೂಡೆಂಟ್ಸ್ ನ ಮೋಟಿವೇಟ್ ಮಾಡೋದಕ್ಕೆ ಟೀಚರ್ಸ್ ಕನಿಷ್ಠ ಒಂದು 5 ನಿಮಿಷನಾದರೂ ಹೇಳಬೇಕು ವ್ಯಕ್ತಿತ್ವ ವಿಕಸನದ ಬಗ್ಗೆ ಅಂತ ಹೇಳಿದ್ರಿ ಟೀಚರ್ಸ್ನ ಹೇಗೆ ಸರ್ ಮೋಟಿವೇಟ್ ಮಾಡೋದು ಟೀಚರ್ನಿಂದ ಮೋಟಿವೇಟ್ ಮಾಡೋದು ಹನುಮಂತಂಗೆ ನೀನು ಹಾರಬೇಕು ಅಂತ ಮೋಟಿವೇಶನ್ ಯಾರು ಮಾಡಿದ್ರು ಆರ್ಡರ್ ಕೊಟ್ಟರು ಹೋದ್ರು ಯಾರಿಗೇನು ಸ್ವ ಉತ್ತೇಜನ ಸ್ವ ಉತ್ಸಾಹ ನನಗೆ ಯಾರಿಗೂ ವಿವೇಕಾನಂದರಿಗೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಇಡೀ ದೇಶ ಸುತ್ತಪ್ಪ ಅಂತ ಗಾಂಧೀಜಿಗೆ ಜೋಹಾನ್ಸ್ಬರ್ಗ್ ಅಲ್ಲಿದ್ದವ್ರಿಗೆ ಇಲ್ಲಿ ಹೋಗ್ಬಿಟ್ಟು ಈ ಟು ಸೂಟು ಪ್ಯಾಂಟು ಬಿಚ್ಚಾಕಿ ಐತೆ ಪಂಚ ಉಟ್ಕೊಂಡು ಶಲ್ಯ ಹಾಕೊಂಡು ಇಡೀ ದೇಶಕ್ಕೆ ಅಹಿಂಸೆ ಮತ್ತು ಸತ್ಯಾಗ್ರಹದ ರೂಪದಲ್ಲಿ ಸ್ವಾತಂತ್ರ್ಯ ಕೊಡಿಸುವಂತೆ ಯಾರು ಮೋಟಿವೇಟ್ ಮಾಡಿದ್ರು ಶಂಕರಾಚಾರ್ಯಗೆ 4 ಸಲಿಶ ಇಡೀ ದೇಶನ 1200 ವರ್ಷದ ಹಿಂದೆ ಸುತ್ತು ಅಂತ ಯಾರು ಹೇಳಿದ್ರು ಅಲ್ವೇ ಬುದ್ಧಂಗೆ ಹೆಂಡತಿ ಮಕ್ಕಳನ್ನು ಬಿಟ್ಟುಬಿಟ್ಟು ಪ್ರಪಂಚದ ಒಳಿತಿಗಾಗಿ ಎನ್ಲೈಟನ್ಮೆಂಟ್ ತೋರಿಸ್ಬೇಕು ಅಂತ ಯಾರು ಹೇಳಿದ್ರು ಅಲ್ವೇ ಬದುಕು ಇತರನು ಬದುಕಲು ಬಿಡುವಂತ ಜೀಸಸ್ ಇವನ್ಗೆ ಮಹಾವೀರನ್ಗೆ ಯಾರು ಹೇಳಿದ್ರು ಜೀಸಸ್ಗೆ ಪಾಪ ತನ್ನ ಶಿಲುಬೆಯನ್ನು ತಾನೇ ಹೊತ್ತಾನ ಯೇಸು ಯಾರು ಹೇಳಿದ್ರು ನೋಡಿ ಈ ಜಗತ್ತಲ್ಲಿ ಒಂದು ಹಂತದವರೆಗೆ ಮಾಡು 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 ಅಂತ ಹೇಳಿ ಹೀಗೆ ಮಾಡು ಅಂತ ಹೇಳ್ಬೋದು ಮಾಡೋದೇ ಇಲ್ಲ ಅಂತಂದ್ರೆ ಬಿಟ್ಟಾಕಿ ಎಷ್ಟೊಂದು ಜನ ಕೋಟ್ಯಾಂತರ ಜನ ಬಂದ್ರು ಇದ್ರು ಹೋದ್ರು ಆನೆ ಬಂತು ಇತ್ತು ಹೋಯ್ತು ಸಿಂಹ ಬಂತು ಇತ್ತು ಹೋಯ್ತು ಸೊಳ್ಳೆ ಬಂತು ಇತ್ತು ಹೋಯ್ತು ಹಂದಿ ಬಂತು ಇತ್ತು ಹೋಯ್ತು ಅವ್ರ ಯಾರು ಬಂದ್ರು ಇದ್ರು ಮನುಷ್ಯರು ಹೋದ್ರು ಆದ್ರೆ ಇವತ್ತಿಗೂ ಬುದ್ಧ ಉಳಿದ್ಯಾನೆ ಇವತ್ತಿಗೂ ಜೀಸಸ್ ಉಳಿದ್ಯಾನೆ ಇವತ್ತಿಗೂ ಶಂಕರ ಉಳಿದ್ಯಾರೆ ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಉಳಿದ್ಯಾರೆ ಇವತ್ತಿಗೂ ಇನ್ನು 100 ವರ್ಷ ಆದ್ರೂ ಸಚಿನ್ ತೆಂಡೂಲ್ಕರ್ ಇರ್ತಾನೆ ಯಶಸ್ಸು ಗಳಿಸಿದ್ರೆ ವ್ಯಕ್ತಿತ್ವ ಜಾಸ್ತಿ ಮಾಡ್ಕೋ ಮಾಡೋ ಕೆಲಸನ ಮಾಡು 4 ಜನಕ್ಕೆ ರೋಲ್ ಮಾಡಲ್ ಆಗಿರು ಯಶಸ್ಸು ಗಳಿಸು ನಂಬರ್ ಒನ್ ಆಗು ಪ್ರಪಂಚವನ್ನ ಮುಂದಕ್ಕೆ ತಗೊಂಡೋಗ್ಬೇಕು ಮುಂದಕ್ಕೆ ತಗೊಂಡೋಗಿ ಬದುಕುವ ಮಾರ್ಗವನ್ನು ಕಂಡುಹಿಡಿಬೇಕು ಅದೇ ಯಶಸ್ಸು ನೀವು ಮಾಡಲ್ಲ ಅಂದ್ರೆ ಬಿಡಿ ಮಾಡೋರು ಇದಾರೆ ಈ ಮೇಲಿಂದ ಆಪಲ್ ಬಿದ್ರೆ ನ್ಯೂಟನ್ ಕೇಳ್ತಾನೆ ಇದ್ಯಾಕೆ ಕೆಳಗೆ ಬಿತ್ತು ಎಡಕ್ಕೆ ಹೋಗ್ಲ ಬಲಕ್ಕೆ ಹೋಗ್ಲ ಮೇಲೆ ಹೋಗ್ಲಿ ಕೇಳಿದ ತಕ್ಷಣ ನೋಡಿ ಮಳೆ ಬೆಳೆದ್ ನೋಡ್ದ ಇವನಾರ್ದ ಕಲ್ಲೆಸ್ದ ಕೆಳಗೆ ಬಿತ್ತು ಭೂಮಿಗೆ ಎಳೆದುಕೊಳ್ಳುವ ಶಕ್ತಿ ಇದೆ ಜೀ ಗುರುತ್ವಾಕರ್ಷಣ ಶಕ್ತಿ ಅವನು ಆವತ್ತು ಆಪಲ್ ತಿನ್ಕೊಂಡು ಮನೆಗೆ ಹೋಗಿದ್ರೆ ನೀವು ನಾವು ಬರಬೇಕಾಗಿತ್ತು ಇವತ್ತು ಜಿ ಕಂಡಿಡಿಯಕ್ಕೆ ಈ ಪ್ರಶ್ನೆ ಏನು ಅಂದ್ರೆ ಸ್ವ ಉತ್ತೇಜನ ಸ್ವ ಆಸಕ್ತಿ ಸ್ವ ಉತ್ಸಾಹ ಮಾಡ್ಬೇಕಾ ಮಾಡು ಮಾಡಿದ್ರೆ ಇನ್ಯಾರು ಮಾಡ ವೀಕ್ಷಕರೇ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೆ ನಮ್ಮ ದೂರವಾಣಿ ಸಂಖ್ಯೆ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ 08232245555 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೆ ಚೇತನ್ ರಾಮ್ ರವರಲ್ಲಿ ನೀವು ಕೇಳಬಹುದು ಹಾಗೆ ಉತ್ತರವನ್ನು ಪಡ್ಕೋಬಹುದು ಹಾಗೆ ಪ್ರಶ್ನೆ ಕೇಳುವಾಗ ನಿಮ್ಮ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಿ ಸರ್ ಮುಂದುವರೆದು ನಮ್ಮ ಚರ್ಚೆಯಲ್ಲಿ ಮುಂದುವರೆದು ನೀವಾಗಲೇ ಹೇಳ್ತಾ ಇದ್ರಿ ನಂಬರ್ 1 ಆಗಬೇಕು ಅಂತ ಯಾಕೆ ಸರ್ ಈ ನಂಬರ್ 1 ಪಟ್ಟ ನಿಮಗೆ
ಈ ಒಲಿಂಪಿಕ್ನಲ್ಲಿ ನಂಬರ್ ಟೂ ಬಂದ, ಹೋದ ವರ್ಷ ಎಸ್ ಎಲ್ ಸಿನಲ್ಲಿ ನಂಬರ್ ಟೂ ಬಂದ, ಈ ಎಲೆಕ್ಷನ್ನಲ್ಲಿ ಹೋದ ವರ್ಷ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ನಂಬರ್ ಟೂ ಆದ, ಜ್ಞಾಪಕ ಇದೆಯಾ? ಆದರೆ ಗೆದ್ರಲ್ಲ, ನಂಬರ್ ಒನ್ ರ್ಯಾಂಕ್ ಬಂದಲ್ಲ, ಎಮ್ ಎಲ್ ಎನೇ ಆಗ್ಬಿಟ್ರಲ್ಲ, ಚೀಫ್ ಮಿನಿಸ್ಟರ್ ಆಗ್ಬಿಟ್ರಲ್ಲ, ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರಲ್ಲ, ಅವ್ರ ಜ್ಞಾಪಕ ಇದೆಯಲ್ಲ? ಈ ಜಗತ್ತು ಯಶಸ್ಸು ಪಡೆದವರನ್ನು ಮಾತ್ರ ನೋಡುತ್ತದೆ, ಸ್ವೀಕರಿಸುತ್ತದೆ, ಗೌರವಿಸುತ್ತದೆ. ಈ ಯಶಸ್ಸು ಬೇಕಾ? ಬೇಕು. ಹಾಗಾದ್ರೆ ಎಲ್ಲರೂ ನಂಬರ್ ಒನ್ ಆಗ್ಬೋದಾ? ಓ ಯಾಕಲ್ಲ, ನೀವು ಎಸ್ ಎಲ್ ಸಿ ನಲ್ಲಿ 625 ತಗೊಂಡವನ್ನ ಫಸ್ಟ್ ರ್ಯಾಂಕ್ ಅಂದ್ರೆ, ಬಟ್ ಇವನ್ ಕನ್ನಡದಲ್ಲಿ ಫಸ್ಟ್ ರ್ಯಾಂಕು, ಇವನ್ ಮಂಡ್ಯದಲ್ಲಿ ಫಸ್ಟ್ ರ್ಯಾಂಕು, ಇವನ್ ಮಂಡ್ಯದಲ್ಲಿ ಕನ್ನಡದಲ್ಲಿ ಫಸ್ಟ್ ರ್ಯಾಂಕು, ಇವನು ಮಂಡ್ಯದಲ್ಲಿ ಕನ್ನಡದಲ್ಲಿ ಓರಲ್ ಅಲ್ಲಿ ಫಸ್ಟ್ ರ್ಯಾಂಕು, ಹಲೋ, ಇವನು ಓಡೋದಲ್ಲಿ ಫಸ್ಟ್ ರ್ಯಾಂಕು, ಇವನು ಹಾಡೇಳದಲ್ಲಿ ಫಸ್ಟ್ ರ್ಯಾಂಕು, ಇವನು ಸೈನ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್, ಸೈನ್ಸ್ ಅಲ್ಲಿ ಬಯಾಲಜಿಲಿ ಫಸ್ಟ್ ರ್ಯಾಂಕ್. ಹಲೋ, ಯಾರು ಬೇಕಾದ್ರೂ ನಂಬರ್ ಒನ್ ಆಗ, ಎಷ್ಟು ಜನ ಬೇಕಾದ್ರೂ ನಂಬರ್ ಒನ್ ಆಗ. ಓಕೆ, ನಾನು ಮಾತು ಚೆನ್ನಾಗಿ ಆಡ್ತೀನಿ, ಮಾತಾಡೋದಕ್ಕೆ ನಾನು ಕರೀತಾರೆ, ಅಲ್ಲೆಲ್ಲ ಕ್ರಿಕೆಟ್ ಆಡ್ಬೇಕು ಅಂದ್ರೆ ನಾನು ಕರೀತಾರ? ಕರೆಯಲ್ಲ. ಅದಕ್ಕೆ ಸಚಿನ್ ತೆಂಡೂಲ್ಕರ್ ಕರೀತಾರೆ, ಅದಕ್ಕೆ ಇನ್ಯಾರನ್ನ ಕರೀತಾರೆ. ಅದಕ್ಕೆ ನಾವು ಯಾವುದಾದರೂ ಒಂದರಲ್ಲಿ ನಂಬರ್ ಒನ್ ಆಗಬೇಕು. ಹಾಗಾದ್ರೆ ಸ್ಪರ್ಧೆ ಸ್ಪರ್ಧೆ ಇರುತ್ತೆ, ಆದ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ನಂಬರ್ ಒನ್ ನಮ್ಮನ್ನ ಮುಟ್ಟೋರು ಇರಲ್ಲ, ಎಲ್ಲರೂ ನಂಬರ್ ಒನ್. ಓ, ಇಬ್ರು ನಡ್ಕೊಂಡು ಹೋಗ್ತಾ ಇದ್ರು, ಚೆನ್ನಾಗಿದೆ ಕತೆ ಕೇಳಿ, ಇಬ್ರು ನಡ್ಕೊಂಡು ಹೋಗ್ತಾ ಇದ್ರು, ಹಿಂದ್ಗಡೆಯಿಂದ ಒಂದು ಸಿಂಹ ಅಟ್ಟಿಸ್ಕೊಂಬಂದ್ಬಿಡ್ತು. ಇವರು ಓಡು, ಇವ್ರು ಓಡ್ತಾ ಇದಾರೆ, ಸಿಂಹ ಅಟ್ಟಿಸ್ಕೊಂಬರ್ತಾ ಇದೆ, ಇವ್ರು ಓಡ್ತಾ ಇದಾರೆ, ಸಿಂಹ ಅಟ್ಟಿಸ್ಕೊಂಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಇಬ್ಬರಲ್ಲಿ ಒಬ್ಬ ರಪ್ ಅಂತ ನಿಂತ್ಕೊಂಡ್ಬಿಟ್ಟ, ಇವನು ನಿಂತ್ಕೊಂಡಲ್ಲ, ಇವನು ನಿಂತ್ಕೊಂಡ್ಬಿಟ್ಟ. ಈ ಮೊದಲನೇ ಅವ್ನು ನಿಂತ್ಕೊಂಡಿದ್ನಲ್ಲ, ಅವನ ಹತ್ರ ಒಂದು ಬ್ಯಾಗ್ ಇತ್ತು, ಜೋಳಿಗೆ ಕೈ ಹಾಕಿ ತೆಗೆದ, ಬಾಟಾ ಶೂ ಕಂಪ್ನಿದು ಒಂದು ಹೊಸ ಒಂದು ಜೊತೆ ಶೂ ಇತ್ತು, ಒಂದು ಶೂ ಇತ್ತು, ಶೂ ಹಾಕೊಳಕ್ ಶುರು ಮಾಡ್ದ, ಒಂದ್ ಕಾಲ್ ಹಾಕೊಂಡ, ಇನ್ನೊಂದ್ ಕಾಲಿಗೆ ಹಾಕೋಬೇಕು ಅಂತಿದ್ದ. ಅಷ್ಟೊಳಗೆ ಇವನು ಇವನಿಗಂದ, ಲೈ ಪೆದ್ದ ನೀನು, ಇವರೆ ಫೂಲ್, ನೋಡಲ್ ಸಿಂಹ ಬಂತು ಬಂತು ಬಂತು, ಯಾವ ಕ್ಷಣ ಬೇಕಾದ್ರೂ ನಮ್ಮನ್ನ ಹಿಡ್ಕೋಬಹುದು, ಈಗ ಶೂ ಹಾಕೋತಾ ಇದೆಯಲ್ಲೋ, ಇಷ್ಟ ಮೇಲೆ ಶೂ ಹಾಕೊಂಡ ಮಾತ್ರಕ್ಕೆ ಸಿಂಹಕ್ಕಿಂತ ಫಾಸ್ಟ್ ಆಗಿ ಓಡ್ಬಿಡ್ತೀಯಾ ಅಂದ. ಅದಕ್ಕೆ ಇವನು ಇವನಿಗಂದ, ನಾನಲ್ಲ ಪೆದ್ದ ನೀನು, ನಾನ್ಯಾಕೆ ಸಿಂಹಕ್ಕಿಂತ ಫಾಸ್ಟ್ ಆಗಿ ಓಡ್ಬೇಕು, ನಿನಗಿಂತ ಒಂದಡಿ ಫಾಸ್ಟ್ ಆಗಿ ಓಡಿದ್ರೆ ಸಾಕು, ಸಿಂಹ ಬಂದ್ರೆ ನೀನ್ ಹಿಡ್ಕೊಳ್ಳ. ನಾ ಉಳ್ಕೊಂಡೆ, ನನ್ನ ಸ್ಪರ್ಧೆ ಸಿಂಹದ ಜೊತೆಯಲ್ಲ, ಜೊತೆಯಲ್ಲಿ ಓಡುವವರ ಜೊತೆ. ಸರ್, ಒಂದು ಕರೆ ಇದೆ. ಹಲೋ, ಹಲೋ. ಹಾ ಮೇಡಮ್, ನಮಸ್ತೆ. ಹಾ ನಮಸ್ತೆ, ಹೇಳಿಮ್ಮ, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಸೌಮ್ಯ ಅಂತ. ಸೌಮ್ಯ, ನಿಮ್ಮ ಪ್ರಶ್ನೆನ ಚೇತನ್ ರಾಮ್ ಸರ್ ಇದ್ದಾರೆ, ಅವ್ರ ಹತ್ರ ಕೇಳಿಮ್ಮ. ಹೇಳಿ ಸರ್. ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಸೌಮ್ಯ ಅಂತ. ಈಗಾನೇ ಸೆಕೆಂಡ್ ಫಿಫ್ತ್ ಎಕ್ಸಾಮ್ ಬರ್ದಿದ್ದೀನಿ ಸರ್. ಇದು ನಾನು ಮುಂದೆ ಯಾವ ಕೋರ್ಸ್ ತಗೊಂಡ್ರೆ ಅನುಕೂಲ ಆಗುತ್ತೆ ಸರ್? ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆರ್ ಕಾಮರ್ಸ್ ಅಮ್ಮ? ಆರ್ಟ್ಸ್ ಸರ್. ಆರ್ಟ್ಸ್, ಗುಡ್. ನೋಡಿ, ನೀನು ಆರ್ಟ್ಸ್ ತಗೊಂಡಿದ್ದಕ್ಕೆ ಸೈನ್ಸ್ಗಿಂತ ಎರಡರಷ್ಟು ಕಾಮರ್ಸ್ನವರಿಗೆ ಅವಕಾಶ, ಕಾಮರ್ಸ್ನವ್ರಿಗಿಂತ ಆರ್ಟ್ಸ್ನವ್ರಿಗೆ ಜಗತ್ತೇ ಅವಕಾಶ. ನೋಡು, ಸುಮ್ಮನೆ ಹೇಳ್ತೀನಿ, ನೀನು ಯಾವುದೇ ಮುಂದಕ್ಕೆ ಈ ಯಾವುದೇ ಈಗ ಯಾವ್ದು ಹೆಚ್ಚು ನೀನು ಹೆಚ್ಚು ಪಿ ತಗೊಂಡಿದ್ರೆ, ಹಿಸ್ಟ್ರಿನಲ್ಲೋ, ಎಕನಾಮಿಕ್ಸ್ನಲ್ಲೋ, ಪೊಲಿಟಿಕಲ್ ಸೈನ್ಸಲ್ಲೋ, ಸೋಷಿಯಲ್ ಯಾವುದ್ರಲ್ಲಿ ಬೇಕಾದ್ರೂ ನೀನು ಬಿ ಎ ಮಾಡಿ, ಎಮ್ ಎ ಮಾಡಿ ಟೀಚರ್ ಆಗ್ಬೋದು. ಬೇಡ, ನಾನು ಕೆ ಎ ಎಸ್ ಆಫೀಸರ್ ಆಗ್ತೀನಿ ಹಾಗು ಐ ಎ ಎಸ್ ಆಫೀಸರ್ ಆಗ್ತೀನಿ ಹಾಗು ನಾನು ಬ್ಯಾಂಕ್ ಆಫೀಸರ್ ಆಗ್ತೀನಿ ಹಾಗು ಬಹುಶಃ ಭಾರತದಲ್ಲಿರುವ ಎಲ್ಲ ಪರೀಕ್ಷೆಗಳಿಗೂ ಸರಿಯಾಗಿರೋ ನಿನ್ ಕೊಬ್ಬಳಿಗೆ. ಅದರಿಂದ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಏನಾದರೂ ಮಾಡು, ಎಲ್ಲಾದರೂ ಇರು, ಎಂತಾದರೂ ಇರು, ಆ ಏರಿಯಾದಲ್ಲಿ ನಂಬರ್ ಒನ್ ಆಗ್ಬಿಟ್ರೆ ಬಹಳ ದೊಡ್ಡ ಹೆಸರು ಮಾಡ್ಬೋದು. ಅದರಿಂದ ದೊಡ್ಡ ಗುರಿ ಇಟ್ಕೊಂಡು, ಅಯ್ಯೋ ಆರ್ಟ್ಸು ಏನಾಗ್ಬಿಡುತ್ತೋ ಏನೋ, ನನ್ನ ಬದುಕೇನೋ, ನಥಿಂಗ್ ಡೂಯಿಂಗ್, ಬಹಳ ಯಶಸ್ಸಿದೆ, ಬಹಳ ಗುರಿ ದೊಡ್ಡದಿಡ್ಲಿ, ಕೆಲಸ ಮಾಡ್ತಾ ಹೋಗಿ, ಸ್ಪಷ್ಟವಾದ ನಿಮ್ಮ ಪ್ಲಸಸ್ ಏನಿದೆ ತಿಳ್ಕೊಳ್ಳಿ, ಆ ಏರಿಯಾದಲ್ಲಿ ಬೆಳಿಬಹುದು. ನಿಮಗೆ ಜರ್ನಲಿಸಂ ಇಷ್ಟ ಇದ್ರೆ ಜರ್ನಲಿಸಂ, ಮಾಸ್ ಕಮ್ಯುನಿಕೇಶನ್ ಇಷ್ಟ ಇದ್ರೆ ಮಾಸ್ ಕಮ್ಯುನಿಕೇಶನ್, ಹೋಟೆಲ್ ಮ್ಯಾನೇಜ್ಮೆಂಟ್ ಇಷ್ಟ ಇದ್ರೆ ಹೋಟೆಲ್ ಮ್ಯಾನೇಜ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಹೋಗ್ಬೋದು. ಈಗಲೂ ಬಿ ಬಿ ಎ ಸೇರಿ ನೀವು ಎಂ ಬಿ ಎ ಮಾಡಿ ದೊಡ್ಡ ಸಿಇಒ ಆಗ್ಬೋದು. ಜಗತ್ತು ಬೃಹದ ಆಗಿದೆ, ಅವಕಾಶಗಳಿದೆ, ಬೆಳಿಬಹುದು. ಯಶಸ್ಸು ನಿಮ್ಮದಾಗ್ಲಿ, ಮಾಡ್ತಾ ಹೋಗಿ, ಆಗ್ತಾ. ಮತ್ತೆ ಸರ್ ಹೇಳಮ್ಮ. ಹೇಳಿ ಹೇಳಿ ಸೌಮ್ಯ ಸರ್. ಇದು ಯಾವ ರೀತಿ ಓದಿದ್ರೆ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ನ ಜಾಸ್ತಿ ತಗೋಬಹುದು ಸರ್? ಐದೇ ಸೂತ್ರ. ಒಂದು ದೊಡ್ಡ ಗುರಿ, ಎರಡು ನಿಖರವಾದ ವೇಳಾಪಟ್ಟಿ,
ಮೂರು ಕಷ್ಟಪಡೋದು ಹಾರ್ಡ್ ವರ್ಕ್, ನಾಲ್ಕನೇದು ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡು ಮಾಡೋ ಕೆಲಸನ ಕೇಳುವ ಬರೆಯುವ ಓದುವ ಈ ಕೆಲಸ ಜಾಸ್ತಿ ಹೊತ್ತು ಮಾಡೋ ಹಾಗಾಗಬೇಕು ಡಿಸ್ಟರ್ಬ್ ಆಗದೆ. ಐದನೇದು ಮಾಡಿ 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 ಓದಿ ಬರೆದು ಓದಿ ಬರೆದು ಬರೆದು ಓದಿ ಬರೆದು ಓದಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೋಬೇಕು. ಇದಾದ್ಮೇಲೆ ಬರೆದ್ಬಿಡೋದು, ಹೇಳ್ಬಿಡೋದು, ಮಾಡ್ಬಿಡೋದು ಅಪ್ಲಿಕೇಶನ್. ಮೂರರಲ್ಲಿ ನಿನ್ನ ಜಾಣತನ ತೋರಿಸಿದ್ರೆ ಮಾರ್ಕ್ಸು ಬರುತ್ತೆ, ಯಶಸ್ಸು ಸಿಗುತ್ತೆ, ಜಗತ್ತು ಒಪ್ಪುತ್ತೆ, ಅಪ್ಪುತ್ತೆ, ಮೆಚ್ಚಿಕೊಳ್ಳುತ್ತೆ. ಸರ್ ಹಾಗೇನೆ ಒಂದು ಪ್ರಶ್ನೆ ಹೇಳಿ ಹೇಳಿ ಸ್ವಾಮಿ. ಸರ್ ಹೆಣ್ಮಕ್ಳು ಈಗಿನ ಒಂದು ಕಾಲದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮ ವ್ಯಕ್ತಿತ್ವ ವಿಕಸನ ಕಾಪಾಡಿಕೊಳ್ಳೋದು ಹೇಗೆ? ಒಳ್ಳೆ ಪ್ರಶ್ನೆ. ಈಗ ಮುಗ್ದೋಯ್ತು ಹೆಣ್ಣು ಗಂಡು ಭಾರತ ದೇಶ, ನಾವು ಸರಿಯಾಗಿ ನಿಮ್ಮನ್ನ ನಡೆಸ್ಕೋತಿಲ್ಲ, ನಿಮ್ಗೆ ಅವಕಾಶ ಕೊಡ್ತಿಲ್ಲ, ಅವೆಲ್ಲ ಭೂತದ ವಿಷಯ. ಇವತ್ತಂತೂ ಎಲ್ಲದರಲ್ಲೂ ಹೆಣ್ಣೆ ಮುಂದೆ ಐತೆ, ಯಾವುದಕ್ಕೂ ಯೋಚನೆ ಪಡೋಂಗಿಲ್ಲ. ಒಂದೇ ನನ್ನ ಮಾತು ಕೇಳಿಸ್ಕೊಳ್ಳಿ, ಕೇಳಿಸ್ಕೊತಾ ಇದ್ರಿ ಅಂತ ಕಾಣುತ್ತೆ. ನಿಮ್ಮ ಮೂಲಕ ಎಲ್ಲ ಹೆಣ್ಮಕ್ಳುಗಳಿಗೂ ನಿಜವಾದ ಹೆಣ್ಣಿನ ಸ್ವಾತಂತ್ರ್ಯ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯ. ಹೌದು, ನಿಮ್ ಗಂಡನ ಹತ್ರ 100 ಕೋಟಿ ರೂಪಾಯಿ ಇದ್ರು ನಿಮ್ದು ಅಂತ ದುಡ್ಡಿರ್ಬೇಕು, ನಿಮ್ದು ಅಂತ ಆರ್ಥಿಕವಾದ ಬಲ ಇರ್ಬೇಕು. ಅದರಿಂದ ಯಾರು ಅರ್ಜೆಂಟ್ ಅಲ್ಲಿ ಮದುವೆ ಆಗ್ಬೇಡಿ, ಚೆನ್ನಾಗಿ ಓದಿ, ಜಾಸ್ತಿ ಓದಿ, ಓದೋ ಟೈಮಲ್ಲಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿ ಒಂದು ಕೆಲಸ ಅಂತ ತಗೊಂಡು ನಿಮ್ಮದೊಂದು ಸ್ವಾವಲಂಬಿ ಜೀವನ ತಿಕ್ಬಿಟ್ರೆ ನಿಮ್ಮ ಬದುಕು ಹಸನಾಗುತ್ತೆ. ಆವಾಗ ಯಾರು ನಿಮ್ಮ ವಿರುದ್ಧ ನಿಮಗೆ ಬೇಸರ ಆಗೋ ರೀತಿ ಇಟ್ಕೊಳ್ಳಲ್ಲ, ಗೌರವ ತಾನಾಗೆ ಸಿಗುತ್ತೆ. ಇದೇ ನನ್ನ ವಿಷಯ. ಅದರಿಂದ ಯಶಸ್ಸು ನಿಮ್ಮದಾಗಲಿ, ಕಷ್ಟಪಡಿ ಮಾಡ್ತಾ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್. ಹಾ, ನಂಬರ್ ಒನ್ ಯಾಕಾಗ್ಬೇಕು ಅನ್ನೋದಕ್ಕೆ ಕತೆ ಹೇಳ್ತಾ ಇದ್ದೆ. ಯಾವ ಕಾಂಪಿಟೇಷನ್ ಯಾರ ಜೊತೆನೂ ಮಾಡ್ತಿಲ್ಲ, ನನ್ನ ಸ್ಪರ್ಧೆ ಸಿಂಹ ಜೊತೆ ಅಲ್ಲ, ಜೊತೆಯಲ್ಲಿ ಓಡುವವನ ಜೊತೆ. ಈಗ ಇವರು ಸುವರ್ಣ ಟಿ ವಿ ಇದೆ, ಇವ್ರು ಯಾರ ಜೊತೆ ಸ್ಪರ್ಧೆ ಮಾಡ್ತಾರೆ? ಉಳಿದ ಟಿವಿಗಳ ಜೊತೆ. ನನ್ನ ಜೊತೆ ಸ್ಪರ್ಧೆ ಇದೆಯಾ? ಇಲ್ಲ. ಚೀಫ್ ಮಿನಿಸ್ಟರ್ ಜೊತೆ ಸ್ಪರ್ಧೆ ಇದೆಯಾ? ಅಲ್ಲೊಬ್ಬ ಇಂಜಿನಿಯರ್ ಇದ್ದಾರೆ, ಅವ್ರ ಜೊತೆ ಸ್ಪರ್ಧೆ ಇದೆಯಾ? ಇಲ್ಲ. ಅಲ್ಲೆಲ್ಲೋ ಹೋಟ್ಲ್ ನಡೆಸ್ತಾರೆ, ಅವ್ರ ಜೊತೆ ಸ್ಪರ್ಧೆ. ಸೊ ಸ್ಪರ್ಧೆ ತುಂಬಾ ಲಿಮಿಟೆಡ್. ಮಹಮ್ಮದ್ ಅಲಿನ್ ತೊಬ್ಬಿದ್ದ, ಈಗ ಒಂದ್ 2 ವರ್ಷದಲ್ಲಿ ಸತ್ತೋಗ್ಬಿಟ್ಟ. 70s 80s ಅಲ್ಲಿ ನಂಬರ್ ಒನ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್. ಅವನು ಯಾವಾಗ್ಲೂ ಹೇಳೋನು, ಸ್ಪರ್ಧೆ ಇಲ್ಲ ನನಗೆ, ನಾನೇ ಸ್ಪರ್ಧೆ. ಅವನೇ ನಂಬರ್ ಒನ್, ಅವನ್ಗೆ ಯಾರು ಸ್ಪರ್ಧೆ? ಸಚಿನ್ ತೆಂಡೂಲ್ಕರ್ಗೆ ಯಾರು ಸ್ಪರ್ಧೆ? 100 100s. ಸ್ಪರ್ಧೆ ಇದ್ರೂ ಹೇಗಿರ್ಬೇಕು ಸರ್ ಸ್ಪರ್ಧೆ? ಸ್ಪರ್ಧೆ ಹೇಗಿರ್ಬೇಕು ಅಂದ್ರೆ ನಾನೇ ನಂಬರ್ ಒನ್ ಆಗಿ ಉಳಿದು ಬಿಡ್ತೀನಿ. ಎರಡು ಇದ್ದು ಬಿಟ್ರೆ ಮುಟ್ಲಿ. ಆಮೇಲೆ ಯಾವ್ದಾದ್ರು ಏರಿಯಾದಲ್ಲಿ ಬ್ಯಾಟಿಂಗ್ ನಲ್ಲಿ ಅವನ್ ಪ್ರಸಿದ್ಧಿ, ಬೌಲಿಂಗ್ ನಲ್ಲಿ ಅವನ್ ಬ್ಯಾಟಿಂಗು ಇಲ್ಲ ಬೌಲಿಂಗು ಇಲ್ಲ, ಬಟ್ ಆಫ್ ಫೀಲ್ಡ್ ಅಲ್ಲ ಔಟ್ ಫೀಲ್ಡ್ ಅಲ್ಲ ನಿಲ್ಲಿಸ್ಬಿಟ್ರೆ ಒಂದು ಬೌಂಡ್ರಿ ಬಿಡಲ್ರಿ, ಅವನ್ನೇ ಇಟ್ಕೋಬೇಕು. ನಮ್ಮ ಅನಿವಾರ್ಯತೆ ಕಾಡ್ಬೇಕು. ಒಬ್ಬ ಟೀಚರ್ ಆಗಿದ್ರೆ ಆ ಶಾಲೆನವರು ಏನಾದ್ರೂ ಆಗ್ಲಿ ಈ ಟೀಚರ್ ಮಾತ್ರ ನಮ್ಮಿಂದ ಹೋಗ್ಬಾರ್ದು ಅನ್ನೋಷ್ಟು ಅನಿವಾರ್ಯತೆ ಬೆಳೆಸ್ಕೋಬೇಕಲ್ಲ ಅಲ್ವಾ. ಅದರಿಂದ ವಿಶ್ವೇಶ್ವರಯ್ಯನವರು ಮಹಾ ಮಂತ್ರಿ ಸ್ಥಾನವನ್ನು ಬಿಟ್ಟು ಹೋಗ್ಬೇಕಾದ್ರೆ ಮಹಾರಾಜರಿಗೆ ತುಂಬಾ ಖೇದ ಆಯ್ತಂತ, ಛೇ ಇಂತಹ ಮಹಾನ್ ವ್ಯಕ್ತಿಯನ್ನ ಮಂತ್ರಿಯಿಂದ ಕಳಿಸ್ಬೇಕಲ್ಲ ಅಂತ. ಅದರಿಂದ ಅಂಥದ್ದೊಂದು ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಂಡ್ರೆ ಜಗತ್ತು ನಿಮ್ಮನ್ನ ಗೌರವಿಸುತ್ತೆ, ಪ್ರೀತಿಸುತ್ತೆ, ಆದರಿಸುತ್ತೆ. ಅಬ್ದುಲ್ ಕಲಾಂ ರವರು ಮಾತಾಡ್ತಾ ಆಡ್ತಾ ಆಡ್ತಾ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಯಾರು ನೆನಪಿಸ್ಕೊಳ್ಳಲ್ಲ, ಪ್ರೆಸಿಡೆಂಟ್ ಆಗಿ ಅವ್ರು ಇದ್ದೇನಲ್ಲ, ಒಬ್ಬ ವಿಜ್ಞಾನಿ, ಏನು ಹಾರ್ಡ್ ವರ್ಕ್, ಏನು ಜ್ಞಾನವನ್ನು ಇತರರಿಗೆ ಕೊಟ್ಬಿಡ್ಬೇಕು ಅನ್ನೋದು. ರೆಸ್ಟ್ ತಗೋಬೋದಾಗಿತ್ತು ಅವ್ರ ಪ್ರೆಸಿಡೆಂಟ್ ಆದ್ಮೇಲೆ. ಸುತ್ತಾರೆ ಸುತ್ತಾರೆ ಸುತ್ತಾರೆ, ನಿಂತ್ಕೊತಾರೆ ಮಾತಾಡ್ತಾರೆ, ನಿಂತ್ಕೊತಾರೆ ಮಾತಾಡ್ತಾನೆ, ಕೂಸು ಬಿದ್ದು ಸತ್ತೋಗ್ಬಿಟ್ಟು. ಅಂದ್ರೆ ವ್ಯಕ್ತಿತ್ವ ಬ್ರ್ಯಾಂಡ್. ಡಾಕ್ಟರ್ ರಾಜ್ಕುಮಾರ್ ಅವರು 200 ಫಿಲಂ ಮಾಡಿದ್ರು, ಅವ್ರ ಕೊನೆ ಫಿಲಂ ವರ್ಗೂ 4:00 ಶೇವ್ ಮಾಡ್ಕೊಂಡು ಬಂದು ಅವ್ರು ಕೂತ್ಬಿಡೋರಂತೆ, ಬಣ್ಣ ಹೊಡೆಯೋನ್ ಬಣ್ಣ ಹೊಡೆಯೋನ್ ಆಮೇಲೆ ಬರೋನಂತ. ಆಯ್ತಾ, ಶಿಸ್ತು. ಅಂದ್ರೆ ಯಶಸ್ಸು ಬರಬೇಕಾದ್ರೆ ಅಂಥದ್ದೊಂದು ವ್ಯಕ್ತಿತ್ವ, ಅಂಥದ್ದೊಂದು ವ್ಯಕ್ತಿತ್ವ ಹಿಂದಿನ ದಿನನೇ ಅವರಿಗೆ ಕೊಟ್ಬಿಟ್ರೆ, ನೀಟಾಗಿ ಓದ್ಕೊಂಬಂದು ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಪಟ 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 ಆಕ್ಷನ್ ಬಂದ್ಬಿಡೋದಂತ. ಯಾವ ಮಟ್ಟದ ವ್ಯಕ್ತಿತ್ವ ಬೆಳೆದ್ಕೊಂಡ್ಬಿಟ್ಟಿದ್ರು ಅಲ್ವೇ. ನಾವು ಬೆಳಿಬೇಕು ಬೆಳಿಬೇಕು ಬೆಳಿಬೇಕು. ಸರ್, ಈ ವ್ಯಕ್ತಿತ್ವ ವಿಕಸನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಮಾತಾಡ್ತಾ ಇದ್ದೀರಿ, ಇದು ಪಠ್ಯಕ್ರಮದಲ್ಲಿ ಅಳವಡಿಸ್ಬೇಕಾ ಸರ್? ಅಳವಡಿಸ್ಬೇಕು ಅಂದ್ರೆ ನಾವು ಓದ್ತೀವಿ, ಅಕ್ಬರ್ ಹೀಗಿದ್ದ, ಅಶೋಕನು ಸಾಲು ಮರಗಳನ್ನು ನಡೆಸಿದನು ಅಂದ್ರೆ ಏನಿರುತ್ತೆ ನಿಮಗೆ? ನೀವು ಮಕ್ಳಿಗೆ ಏನು ಹೇಳ್ತಾ ಇದ್ರಿ, ಏ ಪ್ಲಾಂಟ್ ನಡೆಸ್ಬೇಕಂಡ್ರೋ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಕಣ್ರೋ, ಅಲ್ಲಿ ಸರ್ಫೇಸು ಹೋಗ್ತಾ ಇದೆ, ನಮಗೆ ಪೆನಿಟ್ರೇಟ್ ಆಗ್ತಾ ಇದೆ ಎಕ್ಸ್ರೇಸು, ಇದೆಲ್ಲ ಅಂದರೆ ಮಳೆ ಕಮ್ಮಿ ಆಗ್ತಾ ಇದೆ, ನೀರಿಲ್ಲ, ಇದೆಲ್ಲ ಮಾಹಿತಿಗಳನ್ನು ನೀವು ಕೊಡ್ತಾ ಹೋಗ್ತೀವಿ.
ವ್ಯಕ್ತಿತ್ವ ಅಂತಂದ್ರೆ ನೀವೇನೋ ಹೇಳ್ತೀರಿ ಅದನ್ನ ದೊಡ್ಡದಾಗಿ ಹೇಳಿ ಅವರಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಅವನ ಪಾಠ ಆದ್ಮೇಲೆ ಅಶೋಕನು ಸಾರ ಮರಗಳನ್ನು ನಡೆಸಿದನು ಅನ್ನುವ ಹಿಡ್ಕೊಂಡು ಅರ್ಧ ಗಂಟೆ ನೀವು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಪಾಠ ಮುಗಿಸಿದ್ಮೇಲೆ ಅವನು ಇಮ್ಮಿಡಿಯೇಟ್ ಆಗಿ ಹೋಗಿ ಅವನ ಶಾಲೆಯಲ್ಲೇ ಎರಡು ಗಿಡ ತಂದೆ ಹಾಕ್ಬಿಡ್ಬೇಕು. ಈ ಮಟ್ಟದ ವ್ಯಕ್ತಿತ್ವ ಬದಲಾವಣೆ. ಅಮ್ಮ ಅಂದ್ರೆ ಎಂಥವಳು, ಅಮ್ಮ ಅಂದ್ರೆ ದೊಡ್ಡ ವ್ಯಕ್ತಿ, ಅಮ್ಮನಿಂದ ನಾವು ಹೀಗೆ ಅಂತ ಅಮ್ಮನ ಬಗ್ಗೆ ನೀವು 10 ನಿಮಿಷ ಹೇಳಿದ್ರೆ ಅವನ ಅಮ್ಮಂಗೆ ಹೋಗಿ ನಮಸ್ಕಾರ ಮಾಡ್ಬೇಕು. ಅಮ್ಮ ನಿನ್ನ ನನಗೆ ಸಿಕ್ಕಿರೋ ಪುಣ್ಯ ನೀನು ಅಂತ ಅಮ್ಮಂಗೆ ಐ ಲವ್ ಯು ಅನ್ಬೇಕು. ಅಮ್ಮಂಗೆ ಅಮ್ಮ ನೀನ್ ಇದರಿಂದ ನಾನು ಬೋದು ಅಂತ ಹೋಗಿ ಹೇಳ್ಬೇಕಲ್ಲ, ಕನ್ವೆ ಮಾಡ್ಬೇಕಲ್ಲ. ಯು ಶುಡ್ ಎಕ್ಸ್ಪ್ರೆಸ್ ಇಸ್ ಲವ್ ಅಂಡ್ ರೆಸ್ಪೆಕ್ಟ್ ಟು ಹರ್. ಅಲ್ಲಿಗೆ ನೀವು ವ್ಯಕ್ತಿತ್ವ ಬೆಳೆಸಿದ್ರಿ. ಹೀಗೆ ನಾವು ಶಿಕ್ಷಣದಲ್ಲಿ ಸೇರಿಸಿ ಹೇಳಿ 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 ಬದಲಾವಣೆ ಕಷ್ಟ ಕಷ್ಟ. ನಾವು ಈಗ ಬಂದಿರೋದು 40,000 ವರ್ಷ ಆಯ್ತು ಈ ಹೋಮೋಸೆಪಿಯನ್ಸ್ ಮನುಷ್ಯ ಬಂದು, ಶಿಲಾಯುಗದಿಂದ ನಾವು ಬಂದು 3-4 ಸಾವಿರ ವರ್ಷ ಆಯ್ತು ನಾವು ನಾಗರಿಕತೆಗೆ ಬಂದಿದ್ದು. ಈಗ ಈ ಎಲ್ಲ ಇನ್ವೆನ್ಷನ್ಸ್ ಡಿಸ್ಕವರೀಸ್ ಬಂದು 300-500 ವರ್ಷ ಆಗಿದೆ ಅಷ್ಟೇ. ಇನ್ನು ಮನುಷ್ಯ ಈತಾನೆ ಇನ್ನು ಆರಂಭ, ಇನ್ನು ಆರಂಭ. ಸೊ ವ್ಯಕ್ತಿತ್ವ ವಿಕಸನ ಆಗ್ತಾ ಆಗ್ತಾ. ಐನ್ಸ್ಟೀನ್ ನೋಡಿ, ಐನ್ಸ್ಟೀನ್ ಹೈಯೆಸ್ಟ್ ಅಂತೆ, ಅವನು 7% ಬ್ರೈನ್ ಉಪಯೋಗಿಸದಂತೆ. ಅಂತ ಮಹಾನ್ ವ್ಯಕ್ತಿ 7% ಅಂದ್ರೆ ನಾವು ನೀವು ಬ್ರೈನ್ ಉಪಯೋಗಿಸಲ್ಲ ಅಂತ. ಅದರಿಂದ ಬ್ರೈನ್ ಜಾಸ್ತಿ ಉಪಯೋಗಿಸ್ಬೇಕು, ಕೆಲಸ ಜಾಸ್ತಿ ಮಾಡಬೇಕು, ಮಾಡೋ ಕೆಲಸನ ಭಿನ್ನವಾಗಿ ಮಾಡಬೇಕು, ಇತರ ಜೊತೆಗೆ ಶೇರ್ ಮಾಡಬೇಕು, ತಂಡ ಕಟ್ಟಬೇಕು, ವ್ಯಕ್ತಿತ್ವ ಖುಷಿ ಇರಬೇಕು, ಸೆಲ್ಫ್ ಮೋಟಿವೇಶನ್ ಇರಬೇಕು, ಮಾಡ್ತೀನಿ ಇನ್ನು ನಂಬಿಕೆ ಇರಬೇಕು, ಶಿಸ್ತು ಇರಬೇಕು, ವೇಳಾಪಟ್ಟಿ ಇರಬೇಕು, ಸಮಯವನ್ನು ಜೋಡಿಸ್ಕೊಂಡು ಮಾಡಬೇಕು. ಮಾಡ್ತಾ ಹೋದ್ರೆ ಅದೇ ಯೌವನ, ಅದೇ ವ್ಯಕ್ತಿತ್ವ, ಅದೇ ವಿಕಸನ, ಅದೇ ಯಶಸ್ಸಿಗೆ ದಾರಿ, ಅದೇ ಇತರನ್ನ ಬದುಕಿಸೋದು, ಅದೇ ಮುಂದಿನ ಜನಾಂಗಕ್ಕೆ ನಾವು ಕೊಡುವ ಮಾದರಿ ವ್ಯಕ್ತಿ. ಸರಿ ಸರ್, ಈಗ ಭಾರತ ಮೌಲ್ಯಗಳ ತವರೂರು. ಇಲ್ಲಿ ಕರುಣೆ ಇದೆ, ಶಾಂತಿ ಇದೆ, ಸಹನೆ ಇದೆ, ತಾಳ್ಮೆ ಇದೆ, ಏನೇನು ಮೌಲ್ಯಗಳಿದೆ ಎಲ್ಲ ಮೌಲ್ಯಗಳು ನಮ್ಮ ಭಾರತದಲ್ಲಿ ಇರುವಂಥದ್ದು. ಒಂದು ಕರೆ ಇದೆ ಸರ್, ಕರೆ ನಂತರ ಮಾತಾಡಿ. ಕಟ್ಟಾಯಿತು. ಈ ಮೌಲ್ಯ ಶಿಕ್ಷಣದ ಅಳವಡಿಕೆ ಎಷ್ಟು ಮುಖ್ಯ ಸರ್? ನೋಡಿ, ನನಗಿನ್ನು ಜ್ಞಾಪಕ ಇದೆ, ನಾನು ಶಿವಮೊಗ್ಗ ಭದ್ರಾವತಿ ಪೇಪರ್ ಟೌನ್ ಅಲ್ಲಿ ನಾನು ಓದಿದ್ದು, ಹುಟ್ಟಿದ್ದು ಓದಿದ್ದೆಲ್ಲ ಅಲ್ಲಿ. ನಾನು 5ನೇ ಕ್ಲಾಸ್ಲಿ ಇದ್ದಾಗ ನನಗಿನ್ನು ಜ್ಞಾಪಕ ಇದೆ, ಬದ್ರಿನಾರಾಯಣಾಚಾರ್ ಅಂತ ಒಬ್ರು ಮೇಷ್ಟ್ರು ಇದ್ರು. ಅವ್ರು ಬಂದು 5ನೇ ಕ್ಲಾಸಲ್ಲಿ ನಮ್ಗೆ ಒಂದು ಮಾರಲ್ ಸೈನ್ಸ್ ಅಂತ ನೈತಿಕ ಶಿಕ್ಷಣ ಅಂತ ಒಂದು ಪೀರಿಯಡ್ಇರ್ತಿತ್ತು. ಅಲ್ಲಿ ಬಂದು ಧ್ರುವಂದು ನಚಿಕೇತಂದು ಪ್ರಹ್ಲಾದಂದು ಕತೆ ಹೇಳೋದು. ಮನೆಗೆ ಹೋದ್ರೆ ನಮ್ಮ ಅಮ್ಮನಮ್ಮ ಅಪ್ಪನಮ್ಮ ಅಜ್ಜಿರಿಬ್ರು ಕಾಂಪಿಟೇಷನ್ ಮೇಲೆ ಕತೆ ಹೇಳೋ. ನಾವು ಓದ್ತಿದ್ದು ಬಾಲಮಿತ್ರ, ಚಂದ ಮಾಮ, ಭಾರತ ಭಾರತಿ ಪುಸ್ತಕಗಳು. ಹೀಗೆ ಬೆಳೆದವರು ನಾವು. ನನ್ನ ಮಗ ಕ್ರಿಕೆಟ್ ಬ್ಯಾಟು, ಕಾರ್ಟೂನ್ ನೆಟ್ವರ್ಕು, ಕಂಪ್ಯೂಟರ್ ಗೇಮು, ರಾತ್ರಿ 10 ಗಂಟೆಗೆ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ. ಈಗ ನಾನೇನಾದೆ, ನನ್ನ ಮಗ ಏನಾಗ್ತಾನೆ? ಇವತ್ತು ಅಂಥದ್ದೊಂದು ಮೌಲ್ಯವನ್ನು ಕೊಡುವ ಒಂದು ಜಾಗ, ಒಂದು ರೋಲ್ ಮಾಡಲ್, ಒಂದು ಅಂಶ, ಒಂದು ವ್ಯಕ್ತಿ, ಒಂದು ಯಾರಿದ್ದಾರೆ ತೋರಿಸಿ ತೋರಿಸಿ. ಇಷ್ಟು ನ್ಯೂಸ್ ಪೇಪರ್ಸ್, ಇಷ್ಟು ಟಿವಿ ಚಾನೆಲ್ಸ್, ಇಷ್ಟು ಜನ, ಇಷ್ಟು ಶಿಕ್ಷಕರು, ಎಲ್ಲ ಜಾಸ್ತಿ ಮಾಡಿದೀನಿ ಅಂತೀರಿ. ಇಷ್ಟು ಪುಸ್ತಕ ಮನುಷ್ಯನ್ನೇ ಮಾಡ್ತಿಲ್ಲ, ಎಂಜಿನಿಯರ್ಸ್ ಮಾಡ್ತಾ ಇದ್ರಿ, ಡಾಕ್ಟರ್ಸ್ ಮಾಡ್ತಾ ಇದ್ರಿ, ಬಿಸ್ನೆಸ್ ಮ್ಯಾಗ್ನೆಟ್ಸ್ ಮಾಡ್ತಾ ಇದ್ರಿ. ನನ್ನ ಮಗನೇ ಆಗ್ತಿಲ್ಲ, ಈ ದೇಶದ ಪ್ರಜೆನೇ ಆಗ್ತಿಲ್ಲ, ನೈತಿಕ ಮೌಲ್ಯ ಉಳ್ಳಂತ ಮನುಷ್ಯನೇ ಆಗ್ತಿಲ್ಲ. ಅವನು ಓದಿ ಅವನ ಅಮೆರಿಕಕ್ಕೆ ಹೋದ, ಅಪ್ಪ ಅಮ್ಮ ವೃದ್ಧಾಶ್ರಮಕ್ಕೆ ಸೇರ್ಕೊಂಡು. ಇವನು ಓದ್ಲೂ ಇಲ್ಲ ಸಾಕಷ್ಟು ಜನ, ಅವರು ಬೆಳೆಯಲಿಲ್ಲ, ಉತ್ತರರಿಗೂ ಇತರರಿಗೂ ಮಾದರಿ ಆಗಲಿಲ್ಲ. ಎರಡು ಬಗೆ ಜನಾಂಗದಿಂದ ದೇಶಕ್ಕೇನು ಉಪಯೋಗ ಇಲ್ಲ. ಶಿಕ್ಷಣವನ್ನ ಈ ಕೂಡಲೇ ಮನುಷ್ಯರನ್ನು ಮಾಡುವ, ಕೌಶಲಗಳನ್ನು ಬೆಳೆಸುವ, ಮಾಡಿ ಮಾಡಿ ತಿಳಿಯುವ, ಇತರರಿಗೆ ಉಪಕಾರಿಯಾಗುವಂತಹ ವ್ಯಕ್ತಿತ್ವ ಬೆಳೆಸಿಕೊಳ್ಳುವ, ಹೀಗೆ ಶಿಕ್ಷಣವನ್ನು ನೀವು ತರದೆ ಸುಮ್ಮನೆ ಜ್ಞಾನ ಕೊಟ್ಟು ಆ ಜ್ಞಾನನ ಊರು ಹೊಡೆದು 10-10 ಸಲ ಹೇಳಿ ತಲೆಯಲ್ಲಿ ಇಟ್ಕೊಂಡು ರಪ್ಪ ಅಂತ ಹೋಗಿ ವಾಂತಿ ಮಾಡಿ ಪರೀಕ್ಷೆನಲ್ಲಿ ಬರೆದು 90 ಬಂತು ಅಂತ ಹೆಮ್ಮೆ ಪಟ್ಟು 90 ಬಂದು 2 ತಿಂಗಳಿಗೆ ಏನು ಓದ್ದೆ ಅಂದರೆ ಆ ಈ ABCD ಇಲ್ಲದೆ ಅಂದರೆ ತಗೊಂಡು ಏನು ಮಾಡ್ತೀವಿ? ಶಿಕ್ಷಣನ, ಮನುಷ್ಯರನ್ನು ಮಾಡುವ ಶಿಕ್ಷಣವನ್ನು, ಮೌಲ್ಯಾಧಾರಿತ ಶಿಕ್ಷಣವನ್ನು ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಶಾಲೆಯಲ್ಲಿ, 1ನೇ ಕ್ಲಾಸಿಂದ ಮಗು ಹುಟ್ಟಿದಂಗೆ ಇವೆಲ್ಲ ಕಡೆನೂ ಜಾರಿಗೆ ತನ್ನಿ, ಮನುಷ್ಯರು ಮಾಡ್ತೀರಿ, ದೇಶ ಬೆಳೆಯುತ್ತೆ. 2000 ವರ್ಷದಿಂದ 3000 ವರ್ಷದಿಂದ ಒಬ್ಬ ಪ್ರಹ್ಲಾದ, ಒಬ್ಬ ನಚಿಕೇತ, ಒಬ್ಬ ಧ್ರುವ, ಒಬ್ಬ ಇವತ್ತು ಅದೆಲ್ಲ ಇಲ್ಲ. ಯಾಕೆ? ಎಲ್ಲ ಓದ್ದವ್ರೇ ಅಲ್ವಾ? ಯಾಕೆ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲಿಂದ ಬಂತು? ಓದ್ದವರಿಂದ ಯಾಕೆ ಬಂತು? ಯಾಕೆಂದ್ರೆ ನೀವು ಅವನಿಗೆ ಓದ್ಸಿದ್ರಿ,
ದುಡ್ಡು ಮಾಡೋದು ಮುಖ್ಯ ಅಂತ ಹೇಳ್ಕೊಟ್ರಿ, ಮನುಷ್ಯನಾಗದೇ ಹೇಳ್ಕೊಟ್ರಿ. ಎಲ್ಲ ವಿದ್ಯಾವಂತ ಅನಾಗರಿಕ ಆಗ್ತಾ ಇದ್ದಾರೆ ಅಂತ. ಆದ್ರಿಂದ ಅರ್ಜೆಂಟು ವ್ಯಕ್ತಿತ್ವ ವಿಕಸನದ ಮೌಲ್ಯ ವರ್ಧನೆಯ ಶಿಕ್ಷಣವನ್ನ ಈ ಕೂಡಲೇ ಎಲ್ಲ ಕಡೆಯೂ ಎಲ್ಲರಿಂದಲೂ ಎಲ್ಲ ಬಗೆಯೂ ಎಲ್ಲ ಕಡೆಯೂ ಜಾರಿಗೆ ತರಬೇಕು, ಫುಲ್ ಸ್ಟಾಪ್. ಮತ್ತದ್ರಲ್ಲಿ ತರಬೇಕಾ ಹೀಗ್ ಮಾಡೋಣ ಚರ್ಚೆ ಇಲ್ಲ, ತರಬೇಕು. ಇಲ್ಲದೆ ಇದ್ರೆ ಇನ್ನೂ ಜನಾಂಗ ಹಾಳಾಗುತ್ತೆ, ದೇಶ ಇನ್ನು ತೊಂದರೆ. ವಿವೇಕಾನಂದರು ಹೇಳಿದ್ದು ಅದೇ, ಮಾನವ ನಿರ್ಮಾಣವೇ ಶಿಕ್ಷಣದ ಗುರಿ ಆಗ್ಬೇಕು. ದಟ್ರು ಅನ್ಬೇಡಿ, ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅನ್ಬೇಡಿ, ನಮ್ಮ ಮಕ್ಕಳಿಗೆ ಕಲ್ಸಕ್ಕಾಗಲ್ಲ ಅನ್ಬೇಡಿ. ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ, ಅವರ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್ ಅಂತಾರೆ. ಅವರು ಉಪಯೋಗಕ್ಕೆ ಬಾರದವರಲ್ಲ, ನೀವು ಉಪಯೋಗಕ್ಕೆ ಬರ್ಸಿಲ್ಲ ಅಂತ. ನೀವು ಹೆಂಗ್ ಅದಕ್ಕೆ ಬಿತ್ತಿದ ಹಾಗೆ ಬೆಳೆ. ನೀವು ಚಿಕ್ಕಂದಿನ ವಿದ್ಯೆ ಹೊರಗು ಚೂಡಾರತ್ನ. ಮನಿ ಸ್ಕೂಲ್ ಮಕ್ಕಳಿಲ್ಲ, ಮಕ್ಕಳು ಸ್ಕೂಲ್ ಮನೇಲಲ್ವೇ, ಮನೇಲಿ ಮಗ ಅಮ್ಮ ಅಮ್ಮನೇ ಪ್ರಥಮ ದೇವರಲ್ವೇ. ಅದರಿಂದ ಮನೆ ಮನೆಗಳಲ್ಲಿ 6:30 to 9:30 ಎಲ್ಲ ಟಿವಿ ಆರಿಸಿ ಎಲ್ಲರೂ ಪುಸ್ತಕ ಹಾಕಿಕೊಳ್ಳಿ, ಒಟ್ಟಿಗೆ ರಾತ್ರಿ ಒಟ್ಟಿಗೆ ಕೂತ್ಕೊಳ್ಳಿ, ಊಟ ಮಾಡಿ. ಊಟ ಮಾಡ್ಬೇಕಾದ್ರೆ ಟಿವಿನೂ ಇಲ್ಲ, ಎಲ್ಲರೂ ನಿಮ್ದೇನಾಯ್ತು ಬೆಳಗ್ಗೆಯಿಂದ, ನಿಮ್ದೇನಾಯ್ತು ನಿಮ್ದೇನು ಎಲ್ಲ ಹೇಳ್ಬೇಕು, ನಾವು ಮಾತಾಡ್ಬೇಕು. ಮನೆ ಮನೆಗಳೆಲ್ಲ ದೆವ್ವದ ಮನೆಗಳಾಗೋಗಿದೆ, ಭೂತದ ಮನೆಗಳು. ಎಲ್ಲರೂ ಊಟ ಹಾಕೋತಾರೆ, ಅವ್ರ ರೂಮ್ಗೆ ಹೋಗ್ತಾರೆ, ಎಲ್ಲ ಟಿವಿ ನೋಡ್ತಾ ಮೌನ ಮೌನ ಮೌನ. ಮಾತಿಲ್ಲ, ಕತೆ ಇಲ್ಲ, ಭಾವನೆಗಳಿಗೆ ಅವಕಾಶವಿಲ್ಲ. ಎಲ್ಲ ಯಂತ್ರಗಳು, ಯಾರು ಯಾರ ಬಗ್ಗೆನೂ ಯೋಚನೆ ಮಾಡೋ ಹಾಗಿಲ್ಲ. ಯಾರು ಏನಾದರೂ ಅವರವ್ರ ಹಣೆ. ಹೌದು ಹೌದು. ಅದರಿಂದ ಮನುಷ್ಯರನ್ನು ಮಾಡೋ ಕೆಲಸ ಜಾಸ್ತಿ. ಸರ್, ಮುಂದುವರೆದು ಸರ್, ಈ ಲೈಫ್ ಸ್ಕಿಲ್, ಜೀವನ ಕೌಶಲ, ಜೀವನ ನಡೆಸಬೇಕಾದ್ರೆ ಕೆಲವು ಕೌಶಲಗಳಿರಬೇಕು, ಇದೆಷ್ಟು ಮುಖ್ಯ ಆಗುತ್ತೆ ಸರ್? ಈ ಏನು ವ್ಯಕ್ತಿತ್ವ ವಿಕಸನ ಅಂತೀವಿ, ಮೂರು, ದೈಹಿಕ, ಬೌದ್ಧಿಕ, ನಡವಳಿಕೆ. ಈ ದೈಹಿಕ ಅಂದ್ರೇನು? ಈಗ ನೋಡಿ, ನನಗೆ ಒಬ್ಬ ಹುಡುಗ ಜ್ವರ ಬಂದ್ಬಿಡ್ತು, 8 March ಜ್ವರ, 1 ಜ್ವರ ಬಂದ್ರು, ಅವನು ಎಷ್ಟೇ ರ್ಯಾಂಕ್ ಸ್ಟೂಡೆಂಟ್ ಆದ್ರು ಬರೆದಿಟ್ಕೊಳ್ಳಿ, 5 marks ಹೋಯ್ತು. ಸುಮ್ಮನೆ ಬರೆದಿಟ್ಕೊಂಬಿಡಿ, ಯಾಕೆ ಏನು ಕೇಳಕೋಬಿಡಿ. ಅಂದ್ರೆ ದೈಹಿಕ ಆರೋಗ್ಯ ಅಷ್ಟು ಮುಖ್ಯ. ಈಗ ಎಲ್ಲ ಓದಿದಾನೆ, ಜ್ಞಾನ ಕೌಶಲ ಹೋಗಿ ಬರೀಬೇಕು, ಆವತ್ತು ಅವನಿಗೆ ಹುಷಾರಿ, 103 degrees ಜ್ವರ. ಹೆಂಗೆ ಹೋಗ್ತಾನೆ? ದೇಹವೇ ಮುಖ್ಯ. ಅದಕ್ಕೆ ಹೇಳ್ತಾರೆ ದಾಸರುಗಳು, ದೇಹವೇ ಇದ್ರೆ ತಾನೇ ಏನಾರು ಅಲ್ವೇ. ಅದರಿಂದ ಈ ಶರೀರವನ್ನು ಇಟ್ಕೋಬೇಕು ಚೆನ್ನಾಗಿ. ಅಲ್ಲಿ ನೋಡಿ, ಆರೋಗ್ಯ ಚೆನ್ನಾಗಿ ಇಟ್ಕೋ. ಮೆಂಟಲು, ಸಣ್ಣ ಸಣ್ಣ ವಿಷಯಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತವೆ. ಈಗ ಮಕ್ಕಳುಗಳು, ಒಂದು ರಿಸಲ್ಟ್ ಬಂದರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತವೆ, ಒಂದು ಇನ್ನೇನು ಅಪ್ಪ ಅಂದರೆ ಮನೆ ಬಿಟ್ಟು ಓಡಾಡ್ಬಿಡ್ತವೆ. ಅಂದರೆ ನಮಗೆ ಮಾನಸಿಕವಾದ ಬಲಗಳೇ ಇಲ್ಲ. ಏ ಓದ್ರೋಯ್ತು ಬಿಡ, ಇನ್ನೊಂದ್ಸಲಿ ಕಟ್ಕೊಳ, 45 days ಇನ್ನೊಂದ್ಸಲಿ ಎಕ್ಸಾಮ್ ಬರುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಇದೆ, ಪ್ರತಿದಿನ ಎಕ್ಸಾಮ್ ತಗೋಬಹುದು. ಸಬ್ಜೆಕ್ಟ್ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು, ಯಾವುದು ಮ್ಯಾಥಮೆಟಿಕ್ಸ್ ಬಿಟ್ಬಿಡ್ಬೋದು, ಪೇಂಟಿಂಗ್ ಬರೆದು ಕಂಪ್ಯೂಟರ್ ಬರೆದು SLC ಪಾಸ್ ಮಾಡ್ಬೋದು. ಜಗತ್ತು ಬದಲಾಗಿದೆ. ಜಗತ್ತು ಬದಲಾಗಿರೋ ಟೈಮಲ್ಲಿ ಯಾರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. 100 ಜನಕ್ಕೆ 100 ಅವಕಾಶ ಇದೆ, 1000 ಅವಕಾಶ ಇದೆ. ಬನ್ನಿ ಬೆಳೆಯೋಣ, ಬನ್ನಿ ಹೊಸ ನಾಡನ್ನು ಕಟ್ಟೋಣ, ಬನ್ನಿ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಳ್ಳೋಣ. ಜೀವನವನ್ನು ನಡೆಸೋದಕ್ಕೆ 1000 ದಾರಿಗಳು, 1,00,000 ಕೌಶಲಗಳು. ನಮ್ಮ ಮನುಷ್ಯ ಅಂದ್ರೆ ಏನು? ಮನುಷ್ಯ ಅಂದ್ರೆ ಇದೆ, ಸಮಸ್ಯೆಗಳನ್ನು ಎದುರಿಸೋದು. ಮರ ಮರ ಸಮಸ್ಯೆ ಬಂದರೆ ಕೊಡ್ಲಿ ಹಾಕ್ತಾನೆ, ಏನು ಮಾಡೋಕ್ಕಾಗಲ್ಲ. ಆದರೆ ನನಗೆ ಯಾರು ಹೊಡೆಯೋಕ್ಕೆ ಬಂದರೆ ಯಾಕೋ ಅನ್ನುವ ನಾನೊಂದು ಕೇಳೋದಕ್ಕೆ ಅವಕಾಶ ಇದೆ ಅಂತಂದು. ಅಂದರೆ ಬೆಳೆಯೋದಕ್ಕೆ ಅವಕಾಶ, ಸರ್ವ ಸಮಾನತೆ ಇದೆ. ಎಲ್ಲ ಕಡೆಯೂ ಎಲ್ಲರೂ ಸಮಾನರು, ಯಾರಿಗೂ ಅವಕಾಶ ಇಲ್ಲ ಅಂತಿಲ್ಲ ಅಲ್ವೇ. ಭಾರತ ದೇಶ ಪುಣ್ಯ ಮಾಡಿದ್ವಿ, ಮನುಷ್ಯರಾಗಿ ಹುಟ್ಟಿ ಪುಣ್ಯ ಮಾಡಿದ್ವಿ, ಕರೆಕ್ಟಾಗಿ ಎಲೆಕ್ಟ್ ಆಗಿದ್ದೀವಿ, ಏನು ಪ್ರಾಬ್ಲಮೇ ಇಲ್ಲ ದೇಹದಲ್ಲಿ, ಕರೆಕ್ಟಾಗಿ ಬುದ್ಧಿ ಇದೆ ನಮಗೆಲ್ಲ, ಕರೆಕ್ಟಾಗಿ ಎಲ್ಲ ಸೌಲಭ್ಯಗಳು ಇದೆ. ಭಾರತ ದೇಶ ಸ್ವತಂತ್ರದ ನಾಡು, ಡೆಮಾಕ್ರಸಿಯ ಬೀಡು ಅಲ್ವೇ. ಇನ್ನೇನು ಬೇಕು? ಅಪ್ಪ ಅಮ್ಮ ಏನು ಬೇಕಾದ್ರೂ ಓದಿಸ್ತಾರೆ, ಬದಲಾಗೋಕ್ಕೆ 100 ಅವಕಾಶಗಳು. ಬನ್ನಿ ಬೆಳೆಯೋಣ, ಬನ್ನಿ ಕಲಿಯೋಣ, ಬನ್ನಿ ಕಲಿಸೋಣ, ಬನ್ನಿ ಬೆಳೆಸೋಣ, ಬನ್ನಿ ಯಶಸ್ಸು ಗಳಿಸೋಣ, ಬನ್ನಿ 1 ಆಗೋಣ, ಬನ್ನಿ ನಾನು ಬೆಳೆದು ಜಗತ್ತನ್ನು ಬೆಳೆಸೋಣ, ಹೊಸ ಸಮಾಜದ ನಿರ್ಮಾಣ ಮಾಡೋಣ. ಅದಕ್ಕೆ ಇರುವ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಂಡು ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳೋಣ. ಇದೇ ಬದುಕಲ್ಲವೇ, ಇದೇ ಯಶಸ್ಸಲ್ಲವೇ, ಇದಕ್ಕಾಗಿಯೇ ನಮ್ಮ ಬದುಕು ಮುಡುಪಿಡ ಇಡಬೇಕಲ್ಲವೇ. ಬಂದು ಹಾಗೆ ಬಂದು ಹೀಗೆ ಹೋಗ್ಬಿಟ್ರೆ ಯಾರಿಗೂ ಜ್ಞಾಪಕ ಇಲ್ಲ. ಆದ್ರಿಂದ ಬನ್ನಿ ಬೆಳೆಯೋಣ, ಮುಂದಿನ ಸತ್ತ ಮೇಲೆ ಬದುಕಿರ್ಬೇಕು, ಹಾಗೆ ಬದುಕಿರುವಾಗ ಬದುಕಬೇಕು. ಬದುಕಿರುವಾಗ ಹೇಗೆ ಬದುಕಬೇಕು ಅಂದ್ರೆ ಸತ್ತ ಮೇಲೂ ಬದುಕಬೇಕು. ಇವತ್ತಿಗೂ ವಿವೇಕಾನಂದ ಇದ್ದಾರೆ, ಇವತ್ತಿಗೂ ಶಂಕರಾಚಾರ್ಯ ಇದ್ದಾರೆ, ಇವತ್ತಿಗೂ ಬುದ್ಧ ಇದ್ದಾರೆ, ಇವತ್ತಿಗೂ ಜೀಸಸ್, ಇವತ್ತಿಗೂ ಮಹಮ್ಮದ್ ಇದ್ದಾರೆ, ಇವತ್ತಿಗೂ ಮಹಾವೀರ ಇದ್ದಾರೆ. ಹೌದು, ಖಂಡಿತ ಖಂಡಿತ ಸರ್.
ಸರ್, ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ನಾವು ಮತ್ತೊಬ್ಬರ ಜೊತೆ ಮಾತಾಡೋದಿಲ್ಲ, ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ. ಇದರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು. ಈ ಮಾತಾಡೋದು, ಕಮ್ಯುನಿಕೇಷನ್, ಸಂವಹನ ಕ್ರಿಯೆ ಸರಿಯಾಗಿ ಆಗ್ಬಿಟ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ. ಗಂಡ ಹೆಂಡತಿ ಸಮಸ್ಯೆ ಇದ್ರೆ ಕೂತ್ಕೊಂಡು ನಮ್ಮಜ್ಜ ನಮ್ಮಜ್ಜಿ ಇಬ್ರಿಗೂ ಕಿವಿ ಕೇಳಿಸಲ್ಲ. ರಾತ್ರಿ 10 ಗಂಟೆನಲ್ಲಿ ಇವ್ಳು ಎರಡಕ್ಕೆ ಮಡಚ್ಕೊಡೋದು, ಅವ್ರು ಎರಡಕ್ಕೆ ಹಾಕೊಳ್ಳೋದು, ಅಲ್ಲಿ ಇತ್ತೋ ಇಲ್ವೋ ಎರಡಕ್ಕೆ ಹಾಕೊಳ್ಳೋದು, ಇವ್ರೇನೋ ಡೈಲಾಗ್ ಹೊಡಿಯೋದು, ಅವರು ನಗೋದು, ಅವ್ರ ಡೈಲಾಗ್ ಇವ್ರು ನಗೋದು, ಇಬ್ರಿಗೂ ಕೇಳಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಆ ಕಾಲ. ಈಗ ಇಬ್ರು ಒಂದೊಂದು ಟಿವಿ, ಇಬ್ರು ಒಂದೊಂದು ರೂಮು, 4-5 ವರ್ಷಕ್ಕೆ ಬೋರ್ ಆದಂತಹ ಜೀವನ. ಯಾಕೆ ಮಾತಿಲ್ಲ, ಕತೆ ಇಲ್ಲ, ಮಕ್ಕಳು ಪ್ರಶ್ನೆ ಕೇಳಲ್ಲ. ಅರ್ಥ ಆಗದಿದ್ರೆ ಸರ್ ಇದಕ್ಕೆ ಅರ್ಥ ಆಗಿಲ್ಲ, ಪ್ರಶ್ನೆ ಕೇಳಿದ್ರೆ ಟೀಚರ್ ಇನ್ನೊಂದ್ ತರ ಹೇಳ್ತಾರೆ, ಅರ್ಥ ಮಾಡಿ. ಯಾರು ಮಾತೇ ಇಲ್ಲ, ಮಾತಿಲ್ಲದಿದ್ದಕ್ಕೆ ನಮ್ಮ ಪ್ರಶ್ನೆಗಳು ಪ್ರಶ್ನೆಗಳ, ನಮ್ಮ ಸಮಸ್ಯೆಗಳು ನಮ್ಮಲ್ಲೇ ಉಳ್ಕೊಂತು. ಜಗತ್ತಲ್ಲಿ ನಮಗ್ ಬಂದ ಸಮಸ್ಯೆ 100 ಜನಕ್ಕೆ ಬಂದಿದೆ, ಅವರೆಲ್ಲ ಸಾಲ್ವ್ ಮಾಡ್ಕೊಂಡಿರೋ. ಅವ್ನು ಕೇಳೋ, ಅವ್ರು ಮಾತಾಡ್ಸು, ಸರಿ ಮಾಡ್ಕೋ, ನೀನು ದಾರಿ ಮುಂದುವರಿ ಅಲ್ವಾ. ಅವನು ಹೇಗೆ ನಂಬರ್ ಒನ್ ಅದ, ಹೋಗಿ ಕೇಳಬೇಕು, ನಿನ್ಗೆ ಹೆಂಗೆ ರ್ಯಾಂಕ್ ಬಂತು, ನಿನ್ಗೆ ಹೆಂಗೆ 625 ಬಂತು, ಒಂದು 4 ಸೂತ್ರ ಹೇಳು, ಹೋಗಿ ಕೇಳು. ಹೌದು, ಯು ಡೋಂಟ್ ಟಾಕ್ ಟು ಪೀಪಲ್. ಬಾತ್ ಹೀ ಬಾತೋ ಮೇ ವಿಶ್ವಾಸ ಬದಲ್ ಜಾತಾ ಹೈ. ಮಾತಾಡಿದ್ರೆ ವಿಶ್ವಾಸ ಬೆಳೆಯುತ್ತೆ. ಬಾತ್ ಹೀ ಬಾತೋ ಮೇ ವಿಶ್ವಾಸ ಬದಲ್ ಜಾತಾ ಹೈ, ರಾತ್ ಹೀ ರಾತೋ ಮೇ ಇತಿಹಾಸ ಬದಲ್ ಜಾತಾ ಹೈ. ಮಾತಾಡಿದ್ರೆ ವಿಶ್ವಾಸ ಬೆಳೆಯುತ್ತೆ. ಮಾತಾಡ್ತಾ ಆಡ್ತಾ ವಿಶ್ವಾಸ ಬೆಳೀತಾ ಬೆಳೀತಾ, ಮಾಡ್ತಾ ಮಾಡ್ತಾ ವ್ಯಕ್ತಿ ಬೆಳೆಸ್ಕೊತಾ ಬೆಳೆಸ್ಕೊತಾ, ತಾನು ಹಾಗಿದ್ದವನು ಹಾಗಾಗಿ ಬಿಟ್ಟ ಚಿನ್ನಾರಿ ಮುತ್ತ, ಇತಿಹಾಸ ಬದಲಾಯಿತು. ಬಾತ್ ಹೀ ಬಾತೋ ಮೇ ವಿಶ್ವಾಸ ಬದಲ್ ಜಾತಾ ಹೈ, ರಾತ್ ಹೀ ರಾತೋ ಮೇ ಇತಿಹಾಸ ಬದಲ್ ಜಾತಾ ಹೈ. ಅಗರ್ ತುಮ್ ಚಾಹೋ ತೋ, ಅಗರ್ ಮೇ ಚಾಹೂ ತೋ, ಅಗರ್ ಹಮ್ ಸಬ್ ಚಾಹೇ ತೋ, ನಾವೆಲ್ಲ ಮನಸ್ಸು ಮಾಡೋದಾದ್ರೆ ಜಮೀನ್ ತೋ ಕ್ಯಾ ಆಸ್ಮಾನ್ ಬಿ ಬದಲ್ ಜಾತಾ ಹೈ. ಬರೀ ಭೂಮಂಡಲ ಏನು, ನಭೋಮಂಡಲವನ್ನು ಬದಲು ಮಾಡುವ ಅದ್ಭುತ ಶಕ್ತಿ ಮನುಷ್ಯನಿಗಿದೆ. ಎಲ್ಲೆಲ್ಲಿ ಹೋಗ್ಬಿಟ್ಟ ಮನುಷ್ಯ, ಆಕಾಶಕ್ಕೆ ನೆಗೆದುಬಿಟ್ಟ, ಸೂ ಚಂದ್ರನ ಹತ್ರ ಹೋಗ್ಬಿಟ್ಟ, ಮಾರ್ಸ್ ಹತ್ರ ಹೋಗ್ಬಿಟ್ಟ, ಭೂ ಸಮುದ್ರದ ಆಳಕ್ಕೆ ಹೋಗ್ಬಿಟ್ಟ, ಇಷ್ಟು ಎಲಿಮೆಂಟ್ಸ್ ಕಂಡಿಡಿದ್ಬಿಟ್ಟ, ಜಗತ್ತು ಹೇಗಿತ್ತು ಹೇಗಾಗಿ ಹೋಯಿತು, 200 ವರ್ಷಕ್ಕೆ ಏನಾಗುತ್ತೆ. ಇಷ್ಟು ಶಕ್ತಿ ಇರೋನು ನಗ್ನಗ್ತಾ ಬದುಕಕ್ಕಾಗಲ್ವೇ? ಖಂಡಿತ. ನಾನು ಈಗಿರೋ ಸ್ಥಿತಿಯಿಂದ ಮೇಲಕ್ಕೆ ಹೋಗಕ್ಕಾಗಲ್ವೇ? ನಂದು ಅಂತ ಒಂದು ನೆನಪು ಬಿಟ್ಟು ಹೋಗಕ್ಕಾಗಲ್ವೇ? ನಿಮಗೊಂದು ಚಿಕ್ಕ 10-15 ಸೆಕೆಂಡಿನ ಕತೆ ಹೇಳ್ಬಿಡ್ತೀನಿ. ಅಲೆಕ್ಸಾಂಡರ್ ಸಾಯೋ ಟೈಮು ನಿಮ್ಗೆ ಗೊತ್ತಿರಲಿ, ಜಗತ್ತನ್ನೇ ಗೆದ್ದ ಮಹಾನ್ ವ್ಯಕ್ತಿ ಅಲೆಕ್ಸಾಂಡರ್. 15 ದಿನ ಸಾಯಕ್ಕೆ ಮಂತ್ರಿನ ಕರ್ದ, ನೋಡಪ್ಪ ನಾನು ಸತ್ತೋಗ್ತೀನಿ, ನಾನು 15 ದಿನ ನಾನು ಸತ್ತು ಬಿಟ್ರೆ ನನ್ನನ್ನು ನೆಲದಲ್ಲಿ ಊತ್ಬಿಡು, 2 ಕೈ ಮಾತ್ರ ಮೇಲ್ಬಿಟ್ಬಿಡು ಅಂದ. ಅವನು ಇದ್ಯಾಕೆ ಕೇಳಬೇಕು ಅಂತ, ಆದ್ರೆ ಚಕ್ರವರ್ತಿಗೆ ಪ್ರಶ್ನೆ ಕೇಳಕ್ಕಾಗತ್ತ, ಎಸ್ ಅಂದ. ಹೋದ, ಒಂದು 5-6 ದಿನ ಆದ್ಮೇಲೆ ರಾಜ ಒಳ್ಳೆ ಮೂಡಲಿದ್ದಾಗ ಬಂದ. ರಾಜನ್, ತಾವ್ ಹೇಳಿದ್ರೆ ತಾವ್ ಸತ್ತೋಗ್ಬಿಟ್ರೆ ನೆಲದಲ್ಲಿ ಹೂತ್ಬಿಡಿ, ಕೈ ಮಾತ್ರ ಮೇಲೆ ಬಿಟ್ಬಿಡಿ, ಯಾಕಂಗೆ ಹೇಳಿದ್ರಿ? ಅದಕ್ಕೆ ಚಕ್ರವರ್ತಿ ಅಲೆಕ್ಸಾಂಡರ್ ಹೇಳ್ತಾನೆ, ಜಗತ್ತಿಗೆ ಗೊತ್ತಾಗ್ಲಿ, ಜಗತ್ತಿಗೆ ಗೊತ್ತಾಗ್ಲಿ, ಜಗತ್ತಿಗೆ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ನಂತಹ ಅಲೆಕ್ಸಾಂಡರ್ ಕೂಡ ಬರಿಗೈನಲ್ಲಿ ಬಂದ, ಬರಿಗೈನಲ್ಲಿ ಹೋದ. ಇಲ್ಲಿ ಯಾರು ಏನನ್ನು ತಗೊಂಡು ಹೋಗಕ್ಕಾಗಲ್ಲ. 100 ಕೋಟಿ ಸಂಪಾದನೆ ಮಾಡಿದ್ರಿ ನೀವು, 1 ರೂಪಾಯಿ ತಗೊಂಡು ಹೋಗಕ್ಕಾಗತ್ತೆ ಅಲ್ವೇ? ಏನೇನಾದ್ರಿ ಪ್ರೈಮ್ ಮಿನಿಸ್ಟರ್ ಹುದ್ದೆನ ತಗೊಂಡು ಹೋಗಕ್ಕಾಗತ್ತೆ, ಚೀಫ್ ಮಿನಿಸ್ಟರ್ ಹುದ್ದೆನ ತಗೊಂಡು ಹೋಗಕ್ಕಾಗತ್ತೆ, IAS ಆಫೀಸರ್ ಅವ್ರ ಕುರ್ಚಿ ತಗೊಂಡು ಹೋಗಕ್ಕಾಗತ್ತೆ. ಇಲ್ಲಿ ಯಾರು ಯಾವುದನ್ನು ತಗೊಂಡು ಹೋಗಲ್ಲ. ಆದ್ರೆ ನನ್ನ ಹೆಜ್ಜೆ ಗುರುತುಗಳನ್ನ, ವ್ಯಕ್ತಿತ್ವ ವಿಕಸನದ ಗುರುತುಗಳನ್ನ, ಉತ್ತಮ ಮನುಷ್ಯ ನಾಗರಿಕ ಮನುಷ್ಯ ಗುರುತುಗಳನ್ನ, ಯಶಸ್ಸಿನ ದಾರಿಗಳನ್ನ, ಯಶಸ್ಸಿನ ಹೆಜ್ಜೆಗಳನ್ನ ಬಿಟ್ಟು ಹೋಗ. ಸರ್, 1 ಗಂಟೆ ಕಾಲ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಅದು ವ್ಯಕ್ತಿತ್ವ ವಿಕಸನಕ್ಕಿರುವ ಶಕ್ತಿ. ವ್ಯಕ್ತಿತ್ವ ವಿಕಸನದ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನನಗೂ ಸಂತೋಷ ಏನಂದ್ರೆ, ಸ್ವರ್ಣ ಟಿವಿ ಅಂತದ್ದು ಇಂತಹ ವಿಚಾರಗಳ ಬಗ್ಗೆ ಆಸಕ್ತಿ ಹೊಡೆದು ಸಮಾಜದ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ನೀವು ಪಾರಿಗಳನ್ನ ಕೈಗೊಂಡಿರೋದು, ಇಂತಹ ಕಾರ್ಯಕ್ರಮಗಳನ್ನ ಬಿತ್ತರ ಮಾಡ್ತಿರೋದು ತುಂಬಾ ಸಂತೋಷ. ಈ ತರಹದ ವ್ಯಕ್ತಿತ್ವ ವಿಕಸನದ ಯಶಸ್ಸಿನ ಇಂತಹ ಕೆಲಸಗಳನ್ನ ಜಾಸ್ತಿ ಮಾಡಿದ್ದೆ ನಾನು ಆಶಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ವಿಕಸನ ಕಾರ್ಯಕ್ರಮ ಚೇತನ್ ರಾಮ್ರವರೊಂದಿಗೆ. ಮುಂದಿನ ವಿಕಸನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.